ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆಯುಷ್ ಮಂತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಅಂದುಕೊಂಡಿದ್ದನ್ನ ಸಾಧಿಸಲು ನಿಮಗೆ ಬೇಕಾಗಿರುವುದು ಎರಡೇ ವಿಷಯ. ಒಂದು, ಸಾಧಿಸಲು ಬೇಕಾದಂತಹ ತೀವ್ರತೆ ಹಾಗೂ ಗುರಿಯೊಂದಿಗಿನ ನಿಮ್ಮ ಬದ್ಧತೆ. ಈ ಮಾತಿನೊಂದಿಗೆ ಈ ದಿನದ ಆಯುಷ್ ಮಂತ್ರ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ವೆಲ್ಕಮ್ ಟು ಆಯುಷ್ ಮಂತ್ರ. ಓಂ ನಿರ್ವಿಕಾರಾಯ ನಮಃ. ಅವ್ರಿಗೆ ಆಕಾರನೇ ಇಲ್ಲ, ನಿರಾಕಾರ ಅಂತಕ್ಕಂಥ ಇನ್ನೊಂದು ಶಬ್ದ. ನಿರ್ವಿಕಾರಾಯ ನಮಃ, ನಿರ್ವಿಕಾರಾಯ ನಮಃ ಅಂತಕ್ಕಂಥ ಮಂತ್ರ. ಈ ಮಂತ್ರವನ್ನ 108 ಬಾರಿ ಹೇಳ್ತಕ್ಕಂಥದ್ದು. ರೈಟ್ ಲೆಗ್ ಹೀಗೆ ಬೆಂಡ್ ಮಾಡಿ. ಈಗ ನಿಮ್ಗೆ ಹೀಗೆ ಟ್ವಿಸ್ಟ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ತೊಂದರೆ ಇಲ್ಲ. ಸೊ ಲೆಫ್ಟ್ ಹ್ಯಾಂಡ್ ಇಂದ ನೀ ಹಗ್ ಮಾಡ್ಬಿಟ್ಟು ರೈಟ್ ಹ್ಯಾಂಡ್ ಓಕೆ ಬಲ್ಗೈನ ಹಿಂದೆ ಹೀಗೆ ಟ್ವಿಸ್ಟ್ ಮಾಡಿ ಹಿಂದೆ ನೋಡಿ. ಊಟ ಆದ ತಕ್ಷಣ ಒಂದು 10 ನಿಮಿಷ ನಡೆಯೋದು. ಯೂಶ್ವಲಿ ಏನಂತಂದ್ರೆ ಇವಾಗ ಕ್ಯಾಂಟೀನಿಗೆ ಹೋಗಿ ಊಟ ಮಾಡೋದು ಅಥವಾ ಯೂಶ್ವಲಿ ಎಲ್ಲ ಆಫೀಸ್ಗಳಲ್ಲಿ ನಿಗದಿತ ಜಾಗ ಇರುತ್ತೆ ಊಟ ಮಾಡೋಕ್ಕೆ. ಸೊ ಆ ನಿಗದಿತ ಊಟದ ಜಾಗಕ್ಕೆ ಹೋಗಿ ನಡ್ಕೊಂಡು ಹೋಗಿ ಊಟ ಮಾಡಿಕೊಂಡು ವಾಪಸ್ ನಡ್ಕೊಂಡು ಬರೋದು. ಆ ಡಿಸ್ಟೆನ್ಸನ್ನು ಜಾಸ್ತಿ ಇದ್ರೆ ಒಳ್ಳೆಯದು. ವಾತಪಿತ್ತ ಕಫ ಅರ್ಥ ಮಾಡಿಕೊಂಡ್ರೆ ಶರೀರ ಎಲ್ಲ ಅರ್ಥ ಆಗೋದಿಲ್ಲ. ವಾತಪಿತ್ತ ಕಫಗಳ ಜೊತೆಗೆ ನಮ್ಮ ಆತ್ಮ ಹೆಂಗೆ ಹೊಂದಿಕೊಂಡಿದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಶರೀರ ಏನು ಅಂತ ಅರ್ಥ ಆಗ್ತದೆ. ಆತ್ಮವಿಶ್ವಾಸ ಅಥವಾ ಆತ್ಮಸ್ಥೈರ್ಯ ಇರುತ್ತೋ, ಸೆಲ್ಫ್ ಎಸ್ಟೀಮ್ ಇರುತ್ತೋ, ಆತನಿಗೆ ಯಾವುದೇ ಥರದ ಮಾನಸಿಕ ಕಾಯಿಲೆಯಿಂದ ಆತ ದೂರ ಇರುತ್ತಾನೆ. ಹಾಗಾಗಿ ಆತ್ಮವಿಶ್ವಾಸ ಆತ್ಮ ಬಲ ಅನ್ನೋದನ್ನು ಬೆಳೆಸ್ಕೊತಾ ಹೋಗಿ. ನಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸ್, ಅದರ ಒಂದು ಹೆಲ್ತ್ ಬಹಳ ಮುಖ್ಯವಾಗುತ್ತೆ. ನಮ್ಮ ರಿಸರ್ವ್ ಎಗ್ ಪೊಟೆನ್ಷಿಯಲ್ ಲೇಡೀಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಡಿಪೆಂಡ್ ಆಗೋದು ನಮ್ಮ ಹೆಲ್ದಿ ಓವರೀಸ್ ಮೇಲೆ. ಹಾಗಿದ್ದಲ್ಲಿ ಅಂಡಾಶಯದಲ್ಲಿ ಯಾವುದೇ ವಿಧಾನವಾದಂತಹ ಸಮಸ್ಯೆ ಇದ್ರೂ ಅದಕ್ಕೆ ಪೂರಕವಾದಂತಹ ಒಂದು ಮೆಡಿಸಿನ್ ನ ಮಂತ್ರದ ರೂಪದಲ್ಲಿ ಇಂದು ನಾವು ನಿಮಗೆ ತಿಳಿಸ್ಕೊಡ್ಲಿದ್ದೇವೆ. ಮಂತ್ರ ವಿಜ್ಞಾನ ವಿಭಾಗದಲ್ಲಿ ಇಂದು ಆಯ್ಕೆ ಮಾಡಿಕೊಂಡಿರುವಂತಹ ಮಂತ್ರ ಯಾವುದು? ಶ್ರೀನಿವಾಸ್ ಗುರುಜಿ ಅವರು ಈ ಕುರಿತಾಗಿ ಏನ್ ಹೇಳ್ತಾರೆ ತಿಳಿಯೋಣ, ಬನ್ನಿ. ಶ್ರೀರಾಮ ರಾಮ ರಾಮೇತಿ ರಮೇ ರಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೇ. ಶ್ರೀರಾಮಚಂದ್ರ ಪರಬ್ರಹ್ಮಣ್ಣನ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ, ರಾಮ ನಿನ್ನ ನಾಮ ಸದಾ ನನ್ನ ನಲಗೆ ಮೇಲೆ ಇರಲಿ, ಹಾಗೆ ಮಂತ್ರದ ಅನುಗ್ರಹದಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗಗಳನ್ನು ದೂರ ಮಾಡ್ತಕ್ಕಂಥ ಅನುಗ್ರಹ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಈ ಮಂತ್ರ ತರಪಿಗೆ ಸುಸ್ವಾಗತ. ಪ್ರೀತಿಯ ಬಂಧುಗಳೇ, ವಿಶೇಷವಾಗಿ ಅಜಮಿಳನ ಕಥೆ ಎಲ್ರಿಗೂ ಗೊತ್ತು. ಅಜಮಿಳನ ಒಬ್ಬ ಬ್ರಾಹ್ಮಣ, ಹಾಗೆ ಸಾತ್ವಿಕ. ಆದರೆ ಪೂರ್ವದ ಕರ್ಮ ಅವನ ನಂತರದ ಜೀವನ ಏನಾಗುತ್ತೆ, ಬೇಡದಿರತಕ್ಕಂಥ ಕೆಟ್ಟ ಕೆಲಸಗಳನ್ನು, ಬೇಡದಿರತಕ್ಕಂಥ ಒಂದು ರಜಸ ಮತ್ತು ತಮಸ ಕೆಲಸಗಳನ್ನು ಮಾಡಿ, ಓಕೆ, ಬೇಡದನ್ನು ತಿಂದು, ಓಕೆ, ಮತ್ತು ಒಂದಷ್ಟು ತನ್ನ ಹೆಂಡತಿಯನ್ನು ಬಿಟ್ಟು ಬೇರೆಗೆ ಮದುವೆ ಮಾಡಿ, ತನ್ನ ಹೆಂಡತಿಯನ್ನು ಬಿಟ್ಟು ತಮ್ಮ ಧರ್ಮವನ್ನು ಬಿಟ್ಟು ಅದೆಲ್ಲ ಮಾಡಿ ಮಕ್ಕಳೆಲ್ಲ ಪಡಿದಾನೆ. ನನ್ನ ವಯಸ್ಸಾದ ಕಾಲದಲ್ಲಿ ಯಮ ಭಟರ್ ಬಂದು ಅವನ ಕರ್ಕೊಂಡು ಹೋಗಬೇಕಾದ್ರೆ, ಅದು ನಿಜವಾಗಲ್ಲ, ಕನಸಿನಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ತನ್ನ ಕೊನೆ ಮಗನ ಹೆಸರು ನಾರಾಯಣ ಅಂತೇಳಿ ಅವನಿಗೆ, ಅಯ್ಯೋ ನಾರಾಯಣ 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 ಬಾರೋ ಅಂತ ಕರೆದಾಗ ಯಮ ಭಟರು ಎಳೆದೊಯ್ಯಬೇಕಾದ್ರೆ ಆ ವೈಕುಂಠದಿಂದ ನಾರಾಯಣನ ಭಂಟ್ರು ಬಂದ್ರಂತೆ, ಇವನು ನನ್ನವರು ಬಿಟ್ಬಿಡು ಯಾಕಂದ್ರೆ ನಾರಾಯಣನ ಸ್ಮರಣೆ ಮಾಡಿದ್ದಾನೆ ಅಂತ ಹೇಳಿ. ಇವನು ಇಷ್ಟು ಕರ್ಮಿಷ್ಠ ಪಾಪಿಷ್ಠ ಅಂತ ಹೇಳಿದಾಗ, ಆದರೆ ಕೊನೆ ಕಾಲದಲ್ಲಿ ನಾರಾಯಣನ ಸ್ಮರಣೆ ಮಾಡೋದ್ರಿಂದ ಇವ್ರು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಚೆಕ್ ಅಂತ ಕಂಡುಬಿಡ್ತಾರಂತೆ, ಭಯಗ್ರಸ್ತನಾಗ್ತಾನಂತೆ. ಆ ಕನಸು ನನಸಾಗಿರಲಿಲ್ಲ, ಆದರೆ ನನಸಲ್ಲೇ ಕನಸಾಗಿತ್ತಂತೆ. ಹಾಗಾಗಿ ಅವತ್ತು ಸ್ಮರಣೆ ಮಾಡದಂತೆ ಇಂದಿನಿಂದ ಮಾಡಿದ ಕರ್ಮಕ್ಕೆ ಪ್ರಾಯಶ್ಚಿತಾರ್ಥ ಅಂದರೆ ನಾರಾಯಣ ಸ್ಮರಣೆ ಅಂತೇಳಿ ನಾರಾಯಣನ ಸ್ಮರಣೆ ಮಾಡಿ ಮೋಕ್ಷ ಹೊಂದಂತೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾರಾಯಣ ಅಂತಕ್ಕಂಥ ಶಬ್ದ ಅಥವಾ ನಾರಾಯಣ ಅಂತಲ್ಲ, ಯಾವುದೇ ದೇವತಾ ಮಂತ್ರದ ಶಕ್ತಿ ಇದೆಯಲ್ಲ, ಅದು ಅದ್ಭುತವಾಗಿರ್ತಕ್ಕಂಥದ್ದು. ಅದ್ಭುತವಾದ ಮಂತ್ರಗಳನ್ನು ಸದಾ ಬಿಂಬಿಡದೆ ಪ್ರತಿನಿತ್ಯವೂ ಅದು ನಿಮ್ಮ ಮನಸ್ಸಿನಲ್ಲಿ ಒಳಭಾಗದಲ್ಲಿ ಹೊರಭಾಗದಲ್ಲಿ ಸ್ಮರಣೆ ಮಾಡ್ತಾ ಇರಿ. ಆಗ ನೀವು ಅದ್ಭುತವಾಗಿರ್ತಕ್ಕಂಥ ಒಂದು ಸೌಂದರ್ಯ ನಿಮಗೆ ಬರುತ್ತೆ, ಅದ್ಭುತವಾಗಿರ್ತಕ್ಕಂಥ ವರ್ಚಸ್ಸು ಬರುತ್ತೆ, ಮತ್ತು ಆರೋಗ್ಯ ವೃದ್ಧಿ ಆಗುತ್ತೆ. ಪ್ರತಿಯೊಂದು ಊಟ ಮಾಡಬೇಕಾದ್ರೂ,
ಪ್ರತಿಯೊಂದು ಸರಿ ನಿದ್ದೆ ಮಾಡಬೇಕಾದ್ರೆ, ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಒಂದು ಭಗವಂತ ಸ್ಮರಣೆ ಮಾಡಿ ಮಾಡಿ. ಆ ಉದ್ದೇಶಪೂರ್ವಕವಾಗಿಯೇ ನಿಮ್ಮ ಮಕ್ಕಳಿಗೆ, ಆ ಮಕ್ಕಳಿಗೆ ದೇವರ ಹೆಸರು ಇಡ್ತಿದ್ದು. ನಮ್ಮ ಹಿರಿಯರು ಏನನ್ನ ಹೆಸರು ಇಡ್ತಿರಲಿಲ್ಲ, ದೇವರ ಹೆಸರು ಇಡ್ತಿದ್ರು. ಗೊತ್ತಿದ್ದೋ ಗೊತ್ತಿಲ್ಲದ ಅವನ ಹೆಸರು ಕರೆದಾಗ ಪುನರ ಅದು ಉಚ್ಚಾರಣೆ ಮಾಡಿದಾಗ ಜಪ ತರ ನಡೀತಿತ್ತಂತೆ. ಆ ಜಪದ ಅನುಗ್ರಹ ಗೊತ್ತಿದ್ದೇ ಮಾಡಿ ಗೊತ್ತಿಲ್ಲದೆ ಮಾಡಿ ಅನುಗ್ರಹ ಸಿಕ್ಕೇ ಸಿಗುತ್ತಂತೆ. ಬೆಂಕಿ ಗೊತ್ತಿದ್ರು ಸುಡುತ್ತೆ, ಗೊತ್ತಿಲ್ಲ ಅಂದ್ರೆ ಸುಡುತ್ತೆ. ಹಾಗೆ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೋಗಕ್ಕೆ ನಮ್ಮ ಮದ್ದನ್ನು ಔಷಧಿ ಮುಖಾಂತರ ಅಂದರೆ ಮಂತ್ರದ ಔಷಧಿ ಮುಖಾಂತರ ಕಂಡುಕೊಳ್ಳೋಣ ಅಂದರೆ, ಒಂದು ಹೆಣ್ಣು ಮಕ್ಕಳಿಗೆ ಇವತ್ತಿನ ಕಾರ್ಯಕ್ರಮ, ಗಂಡು ಮಕ್ಕಳಿಗೆಲ್ಲ, ಹೆಣ್ಣು ಮಕ್ಕಳಿಗೆ ಅಂಡಾಶಯದಲ್ಲಿ ನೀರು ತುಂಬಿಕೊಳ್ಳುವಂಥದ್ದು. ಅಂಡಾಶಯ ಅಂದರೆ ಗರ್ಭದಲ್ಲಿ ನೀರು ತುಂಬಿಕೊಳ್ತಕ್ಕಂಥ, ಅದು ಬಹಳ ಶೋಚನೀಯವಾಗಿರ್ತಕ್ಕಂಥ ರೋಗ. ಆ ಯಾರಿಗೂ ಬರದೇ ಇರಲಿ, ಅದು ಪೂರ್ವದ ಕರ್ಮವೂ ಹೌದು, ಒಂದು ರೀತಿ ಪೂರ್ವದ ಕರ್ಮ ಅಂತ ಹೇಳಿ ನಾವು ಪರಿಗಣಿಸ್ಬೋದು. ಹಂಗಂತ ಕರ್ಮ ಅಂದಿದ ತಕ್ಷಣ ಅದು ಕೆಟ್ಟದಾಗ ಭಾವಿಸ್ಬೇಡಿ. ಕರ್ಮ ಅಂತಂದರೆ ಅಯ್ಯೋ ಗ್ರಾಚಾರ ಅಂತ ಅನ್ಕೋಬೇಡಿ. ನಾವೇ ಮಾಡಿದ್ದನ್ನು, ನಾವು ಊಟ ಮಾಡೋದನ್ನ ಕರ್ಮ ಅಂತ ಹೇಳ್ತೀವಿ, ಕೆಲಸ ಅಂತ ಹೇಳ್ತೀವಿ ಅಷ್ಟೇ. ನಾವು ಮಾಡಿದ್ದನ್ನು ಊಟ ಮಾಡಬೇಕು. ಹಾಗಾಗಿ ಅಂಡಾಶಯದಲ್ಲಿ ಅಥವಾ ಗರ್ಭದಲ್ಲಿ ನೀರು ತುಂಬಿಕೊಳ್ತಕ್ಕಂಥದ್ದು, ಅಂಡಾಶಯದಲ್ಲಿ ನೀರು ತುಂಬಿಕೊಳ್ತಕ್ಕಂಥ ಆ ಸನ್ನಿವೇಶ ಬಂದರೆ ಮಕ್ಕಳಾಗೋದಿಲ್ಲ, ಮಕ್ಕಳಾಗದೆ ಆಗೋದಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಅವರಿಗೆ ಸಾಕಷ್ಟು ಮುಟ್ಟಿನ ಸಮಸ್ಯೆಗಳಾಗ್ತಕ್ಕಂಥದ್ದು, ಇದರ ಸಾಕಷ್ಟು ತೊಂದರೆಗಳಿದೆ. ಈ ಎಲ್ಲ ತೊಂದರೆಗಳನ್ನು ಪಾಪ ಆಕೆ ತಾಯಿಯಾಗಿರ್ತಕ್ಕಂಥವ್ರು ಹೆಣ್ಣು ಮಕ್ಕಳು ಏನು ಅನುಭವಿಸ್ತಾರಲ್ಲ, ಅದು ಮಣ್ಣಿನಲ್ಲಿ ಆ ಹೆಣ್ಣು ಅಂತಕ್ಕಂಥದ್ದು ನಮಗೆ ಲಕ್ಷ್ಮೀ ಜಗನ್ಮಾತೆ ಸ್ವರೂಪ, ತಾಯಿಯ ಸ್ವರೂಪ. ಯಾರು ಆ ಹೆಣ್ಣನ್ನು ಪೂಜನೆ ಭಾವದಿಂದ ಭಾವಿಸ್ತಾರೋ ಆಕೆಗೆ ಆ ಮನೆ ಸದಾ ಅಷ್ಟಲಕ್ಷ್ಮಿ ಅನುಗ್ರಹ ಇರುತ್ತಂತೆ. ಗೃಹಲಕ್ಷ್ಮಿ ಇದ್ದರೆ ಇನ್ನು ಅಷ್ಟಲಕ್ಷ್ಮಿಯರು ಸದಾ ಮನೇಲಿ ಇರ್ತಾರಂತೆ. ಹಾಗಾಗಿ ಅವಳು ಯಾವಾಗ ಸಂತೋಷವಾಗಿ ನಿಂತಿರ್ತಾಳೋ, ನೋವು ಮತ್ತು ರೋಗ ಅಂತ ಹೇಳಿ ಬಳಲ್ತಾಳೋ, ಆ ಬಳಲ್ತಕ್ಕಂತಹ ಆ ಹೆಣ್ಣು ಆ ಮನೆಯಲ್ಲೇ ಆ ಮನೆಯ ರೋಗ ಆಗತ್ತಂತೆ. ಆ ಮನೆಯ ರೋಗ ಬರೀ ಆಕೆಗೆ ಅಷ್ಟೇ ನೋವಲ್ಲ, ಅದು ಮನೆಗೆ ನೋವು, ಮನೆಗೆ ರೋಗ. ಆ ಮನೆ ರೋಗ ಬರಬಾರ್ದು ಅಂತಿದ್ರೆ ಆಕೆ ರೋಗ ಮುಕ್ತಳಾಗಬೇಕಾಗತ್ತೆ. ಹಾಗಾಗಿ ತಾಯಿಂದಿರು ದಯವಿಟ್ಟು ಈ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಹೇಳ್ಕೊಳ್ಳಿ. ಅಂಡಾಶಯ ಅಥವಾ ಅಂಡಾಶಯದಲ್ಲಿ ನೀರು ತುಂಬಿಡ್ತಕ್ಕಂಥ ತುಂಬಿಕೊಳ್ತಕ್ಕಂಥ ಏನು ತೊಂದರೆಗಳಿದೆಯಲ್ಲ, ಆಯಿತಾ, ಅದರಿಂದ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬಹುದು. ಹಾಗಾದರೆ ಅದಕ್ಕೆ ಪೂರ್ವವಾಗಿ ಯಾವ ಗ್ರಹ ನಿಮಗೆ ಅದು ಆ ತೊಂದರೆಗಳು ಕೊಡುತ್ತೆ ಅಂದರೆ ಚಂದ್ರ. ಚಂದ್ರ ನೀರಿಗೆ ನೀರಿನ ತತ್ವ ಅಭಿಮಾನಿ ದೇವತೆ ಅಂತ ಹೇಳ್ತೀವಿ ನಾವು. ವಿಶೇಷವಾಗಿ ನೀರಿಗೆ ಸಂಬಂಧಪಟ್ಟ ಗ್ರಹ ಅಂತ ಹೇಳ್ತೀವಿ, ಹಾಲಿಗೆ ಸಂಬಂಧಪಟ್ಟ ಗ್ರಹ ಅಂತ ಹೇಳ್ತೀವಿ. ಹಾಗಾಗಿ ಆ ವಿಶೇಷವಾಗಿರ್ತಕ್ಕಂತಹ ಆ ನೀರು ಒಳಗಡೆ ತುಂಬ್ಕೋಬಾರ್ದು, ಗರ್ಭದಲ್ಲಿ ತೊಂದರೆ ಆಗಬಾರ್ದು ಅಂತಿದ್ದಾಗ ಚಂದ್ರನನ್ನು ಪ್ರಾರ್ಥನೆ ಮಾಡಬೇಕು. ಆ ಚಂದ್ರನನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಯಾವ ಮಂತ್ರವನ್ನು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಈ ಚಂದ್ರನ ಮಂತ್ರ ಪ್ರತಿ ಹುಣ್ಣಿಮೆಯಿಂದ ಪ್ರಾರಂಭ ಮಾಡಿ ನೆಕ್ಸ್ಟ್ ಅಮಾವಾಸ್ಯೆವರೆಗೂ ಒಂದು 15 ದಿವಸದ ಕಾಲ ಅವಧಿಗಳಲ್ಲಿ ನೀವು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಅದನ್ನು ಪಠನೆ ಮಾಡ್ತಕ್ಕಂಥದ್ದು. ಆ ಮಂತ್ರ ಹೀಗಿದೆ: ಓಂ ನಿರ್ವಿಕರಾಯ ನಮಃ, ಓಂ ನಿರ್ವಿಕರಾಯ ನಮಃ. ಅವ್ರಿಗೆ ಆಕಾರನೇ ಇಲ್ಲ, ನಿರಾಕಾರ ಅಂತಕ್ಕಂಥ ಇನ್ನೊಂದು ಶಬ್ದ. ನಿರ್ವಿಕರಾಯ ನಮಃ, ನಿರ್ವಿಕರಾಯ ನಮಃ ಅಂತಕ್ಕಂಥ ಮಂತ್ರ. ಈ ಮಂತ್ರವನ್ನು 108 ಬಾರಿ ಹೇಳ್ತಕ್ಕಂಥದ್ದು. ಜೊತೆಯಲ್ಲಿ ಆ ಜಗನ್ಮಾತೆಯ ಮಂತ್ರ ಮತ್ತು ಈಶ್ವರನ ಮಂತ್ರ. ಈಶ್ವರನ ಮಂತ್ರ ಹೀಗಿದೆ: ಹಿರಣ್ಯ ರೇತಸ್ಸೇ ನಮಃ, ಓಂ ಹಿರಣ್ಯ ರೇತಸ್ಸೇ ನಮಃ. ಈ ಮಂತ್ರವನ್ನು 108 ಬಾರಿ ಹೇಳ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಜಗನ್ಮಾತೆಯ ಮಂತ್ರ ಓಂ ನಾರಾಯಣಯ ನಮಃ, ನಾರಾಯಣಯ ನಮಃ ಅಲ್ಲ, ನಾರಾಯಣೇ ನಾರಾಯಣ, ನಾರಾಯಣೇ ಆಯಿತಾ. ನಾರಾಯಣ, ನಾರ ಅಂದರೆ ನೀರು, ಆಯಣ ಅಂದರೆ ತುಂಬಿರ್ತಕ್ಕಂಥದ್ದು. ಇವಳ ಜಗನ್ಮಾತೆ ನೀನು ತುಂಬಿರ್ತಕ್ಕಂಥವಳಮ್ಮ, ನನಗೆ ಉದರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಗರ್ಭಕ್ಕೆ ಸಂಬಂಧಪಟ್ಟ ನೀರು ತುಂಬಿಕೊಂಡಿದೆಯಲ್ಲ, ಆ ಸಮಸ್ಯೆಯಿಂದ ನನ್ನ ಮುಕ್ತರಾಗುವಂಥ ಓಂ ನಾರಾಯಣೇ ನಮಃ ಅಂತಕ್ಕಂಥ ಮಂತ್ರವನ್ನು 108 ಬಾರಿ. ಇದು ಪ್ರಾತಃ ಮಾಧ್ಯಾನಿಕ ಸಂಜೆ 3 ಶ್ರದ್ಧೆಯಿಂದ ನೀವು ಹುಣ್ಣಿಮೆಯಿಂದ ಅಥವಾ ರೋಹಿಣಿ ನಕ್ಷತ್ರದಿಂದ ಪ್ರಾರಂಭ ಮಾಡಿ ಕೃಷ್ಣ ಪಕ್ಷದ ಅಮಾವಾಸ್ಯವರೆಗೂ ಶ್ರದ್ಧೆಯಿಂದ ಹೇಳ್ತಕ್ಕಂಥದ್ದು. ಇದನ್ನು ಮಾಡಿದ್ರ ಜೊತೆಯಲ್ಲಿ ಆಯಿತಾ, ವಿಶೇಷವಾಗಿ ನೀವು 3 ದಾನವನ್ನು ಮಾಡ್ತಕ್ಕಂಥದ್ದು. ಒಂದು ಮುತ್ತು, ಮುತ್ತನ್ನು ದಾನ ಮಾಡ್ತಕ್ಕಂಥದ್ದು. ಎರಡನೇದು ಹಾಲನ್ನು ದಾನ ಮಾಡ್ತಕ್ಕಂಥದ್ದು. ಮೂರನೇದು ಹಕ್ಕಿನ ದಾನ ಮಾಡ್ತಕ್ಕಂಥದ್ದು. ಈ 3 ವಸ್ತುಗಳನ್ನು ದಾನ ಮಾಡಿ. ಎಲ್ಲಿ ದಾನ ಮಾಡ್ತಕ್ಕಂಥದ್ದು? ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ದಾನ ಮಾಡಿ. ದಾನ ಅಂದರೆ ಇಷ್ಟೇ ಆಯಿತಾ. ಯಾರಿಗೆ ಅವಶ್ಯಕತೆ ಇದೆಯೋ ಅದನ್ನು ದಾನ ಮಾಡ್ತಕ್ಕಂಥದ್ದು. ಯಾವ ವಸ್ತು ಯಾವ ಸಮಯದಲ್ಲಿ ಅವಶ್ಯಕತೆ ಇದೆಯೋ ಅದನ್ನು ದಾನ ಮಾಡ್ತಕ್ಕಂಥದ್ದು. ಇದನ್ನು ಮಾಡಿದ್ದೇ ಆದರೆ ಖಂಡಿತ ನಿಮಗೆ ಆ
ಹೊಟ್ಟೆಗೆ ಸಂಬಂಧಪಟ್ಟ ದೋಷಗಳು ನಿವಾರಣೆ ಆಗತ್ತೆ ಅಂತಹ ವಿಚಾರವನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಲೋಕ ಸಮಸ್ತ ಸುಖಿನೋ ಭವಂತು. ವರ್ಷ ಯೋಗ ಸೆಂಟರ್ ಇಂದ ಈ ದಿನ ವರ್ಷ ಅವರು ಜಾನು ಶೀರ್ಷಾಸನವನ್ನ ಮಾಡೋದು ಹೇಗೆ, ಇದರಿಂದ ಆಗುವಂತಹ ಪ್ರಯೋಜನಗಳು ಏನು, ಯಾರೆಲ್ಲರೂ ಇದನ್ನ ಮಾಡಬೇಕು, ದಿನಕ್ಕೆ ಎಷ್ಟು ಬಾರಿ ಅಂತೆ, ಇದರ ಒಂದು ಚಾರ್ಟ್ ನ ಹೇಗೆ ಫಾಲೋ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ಲಿದ್ದಾರೆ. ಬನ್ನಿ ನಾವು ಕೂಡ ಮಾಡಿ ಕಲಿಯೋಣ. ಈಗ ಕೂತ್ಕೊಂಡು ಆಸನವನ್ನು ಮಾಡೋಣ. ಸ್ಟ್ರೇಟ್ ಆಗಿ ಕೂತ್ಕೊಳ್ಳಿ. ಇವಾಗ ಎರಡು ಕಾಲು ಸ್ಟ್ರೇಟ್ ಮಾಡಿ, ಚಾಚಿ ಮುಂದೆ, ರೈಟ್ ಲೆಗ್ನ ಬೆಂಡ್ ಮಾಡಿ ಹೀಗೆ. ಓಕೆ, ಜಾನು ಸಿರ್ಸಾಸನ. ಜಾನು ಅಂದರೆ ನೀಸು, ಸಿರ್ಸಾಸನ ಅಂದರೆ ಹೆಡ್ ಟು ದ ನೀ. ಸೊ ಇಲ್ಲಿಂದ ಸ್ಟ್ರೇಟ್ ಮಾಡಿಕೊಂಡು ಸ್ಪೈನ್ನ ಸ್ಟ್ರೇಟ್ ಮಾಡಿ ಹೀಗೆ ಫಾರ್ವರ್ಡ್ ಬೆಂಡ್ ಮಾಡಿ. ಟೋಸ್ ದೃಷ್ಟಿನ ಟೋ ಹತ್ರ ಗಮನ ಕೊಡಬೇಕು. ಹೀಗೆ ಸ್ಪೈನ್ ಸ್ಟ್ರೇಟ್ ಇರಬೇಕು. ಯಾವತ್ತು ಹೀಗೆ ರೌಂಡ್ ಮಾಡಿಬಿಟ್ಟು ಕುತ್ಕೊಬಾರ್ದು, ಅದು ಬೆನ್ನಲ್ಲಿ ತುಂಬ ನೋವು ಕೊಡುತ್ತೆ. ಸೊ ಸ್ಪೈನ್ ಸ್ಟ್ರೇಟ್ ಇಟ್ಕೊಂಡು ಮಾಡಿ, ಸೈಡಿಂದನೂ ತೋರಿಸ್ತೀನಿ. ಸೊ ಹೀಗೆ ಸ್ಟ್ರೇಟ್, ಹೀಗೆ ಫಾರ್ವರ್ಡ್ ಬೆಂಡ್. ಟೋ ಟಚ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸ್ಪೈನ್ನ ಸ್ಟ್ರೇಟ್ ಇರೋದು, ನೇರವಾಗಿ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಹೀಗೆ ಇಟ್ಕೊಂಡು 6 ಕೌಂಟ್ಸ್ ಬ್ರೀದಿಂಗ್ ಮಾಡಿ. 1, 2, 3, 4, 5, 6. ಈಗ ಮತ್ತೆ ಸ್ಟ್ರೇಟ್ ಹಾಕ್ಬಿಟ್ಟು ಕಾಲ್ನ ಚೇಂಜ್ ಮಾಡಿ. ಲೆಫ್ಟ್ ಕಾಲ್ ಒಳಗೆ, ರೈಟ್ ಸ್ಟ್ರೇಟ್. ಓಕೆ, ಮತ್ತೆ ಬ್ರೀದ್ ಇನ್, ಉಸಿರು ಒಳಗೆ ತಗೊಂಡು ಬ್ರೀದ್ ಔಟ್ ಮಾಡಿ ಫಾರ್ವರ್ಡ್ ಬೆಂಡ್ ಮಾಡೋದು. 1, 2, 3, 4, 5. ಓಕೆ, ಇನ್ಹೇಲ್ ಮಾಡಿ ಮತ್ತೆ ಸ್ಟ್ರೇಟ್ ಮಾಡಿ. ಇದರಲ್ಲಿ ಬೆನಿಫಿಟ್ಸು ನಿಮಗೆ ಲೋವರ್ ಬ್ಯಾಕು, ಹ್ಯಾಮ್ ಸ್ಟ್ರಿಂಗು, ಗ್ಲೂಟ್ಸ್ ಇವೆಲ್ಲ ಫ್ಲೆಕ್ಸಿಬಲ್ ಆಗುತ್ತೆ. ಸೊ ಇಲ್ಲಿ ಟೈಟ್ ಇದ್ರೆ ನಿಮಗೆ ನೀ ಪೇನು, ಆ್ಯಂಕಲ್ ಪೇನ್ ಬರ್ತಾ ಇರುತ್ತೆ. ಸೊ ಈ ಸ್ಟ್ರೆಚ್ ಮಾಡೋದ್ರಿಂದ ನಿಮಗೆ ಇವೆಲ್ಲ ಸ್ವಲ್ಪ ಫ್ರೀ ಆಗುತ್ತೆ. ಓಕೆ, ಇನ್ನೊಂದು ಬಂದು ವಕ್ರಾಸನ. ಮತ್ತೆ ಹೀಗೆ ಸ್ಟ್ರೇಟ್ ಕೂತ್ಕೊಂಡು ರೈಟ್ ಲೆಗ್ ಹೀಗೆ ಬೆಂಡ್ ಮಾಡಿ. ಈಗ ನಿಮಗೆ ಹೀಗೆ ಟ್ವಿಸ್ಟ್ ಮಾಡೋಕೆ ಆಗಲಿಲ್ಲ ಅಂದರೂ ತೊಂದರೆ ಇಲ್ಲ. ಸೊ ಲೆಫ್ಟ್ ಹ್ಯಾಂಡಿಂದ ನೀ ಹಗ್ ಮಾಡಿಬಿಟ್ಟು ರೈಟ್ ಹ್ಯಾಂಡ್, ಓಕೆ, ಬಲ್ಗೈನ ಹಿಂದೆ ಹೀಗೆ ಟ್ವಿಸ್ಟ್ ಮಾಡಿ ಹಿಂದೆ ನೋಡಿ. ಇದರಲ್ಲಿ ನಿಮಗೆ ಆಬ್ಡಮನ್ನು, ಶೋಲ್ಡರ್, ಸ್ಪೈನ್ ಎಲ್ಲ ಫ್ರೀ ಆಗುತ್ತೆ. ಸೊ ಇಂಟರ್ನಲ್ ಆರ್ಗನ್ಸ್ಗೂ ಬೆನಿಫಿಟ್ ಆಗುತ್ತೆ. 1, 2, 3, 4, 5. ಮತ್ತೆ ಉಸಿರು ಬಿಟ್ಟು ಮುಂದೆ ಬನ್ನಿ, ಲೆಫ್ಟ್ ಲೆಗ್ ಬೆಂಡ್ ಮಾಡಿ. ಓಕೆ, ಇಲ್ಲಿಂದ ಲೆಫ್ಟ್ ಹ್ಯಾಂಡ್ ಹಿಂದೆ ತಗೊಳ್ಳಿ. ಹೀಗೂ ಹಗ್ ಮಾಡ್ಬೋದು ಟ್ವಿಸ್ಟ್ ಮಾಡಲಿಕ್ಕೆ, ಆಗಲಿಲ್ಲ ಅಂದ್ರೂ ತೊಂದರೆ ಇಲ್ಲ. ಇಲ್ಲಾಂದ್ರೆ ಸ್ವಲ್ಪ ಫ್ಲೆಕ್ಸಿಬಲ್ ಇದ್ರೆ, ಸೊ ರೈಟ್ ಕೈ ಹೀಗೆ ಆ್ಯಂಕಲ್ನ ಹಿಡಿದು ಮತ್ತೆ ಟ್ವಿಸ್ಟ್ ಮಾಡಬೇಕು, ಲುಕ್ ಹಿಂದೆ ನೋಡಬೇಕು. 1, 2, 3, 4, 5. ಮತ್ತೆ ಇನ್ಹೇಲ್ ಮಾಡಿ ಬನ್ನಿ. ಈಗ ಸೇತು ಬಂಧಾಸನ, ಬ್ರಿಡ್ಜ್ ಪೋಸ್ ಅಂತ ಹೇಳ್ತೀವಿ. ಸೊ ಲೈ ಡೌನ್ ಮಾಡಿ, ಕಾಲ್ನ ಬೆಂಡ್ ಮಾಡಬೇಕು ಪಾಮ್ ಸೈಡು, ಆದರೆ ಆ್ಯಂಕಲ್ನ ಹೋಲ್ಡ್ ಮಾಡಿ, ಇಲ್ಲಾಂದರೆ ಇಲ್ಲೇ ಇಟ್ಕೋಬೇಕು. ಇದು ನಿಮಗೆ ಲೋ ಬ್ಯಾಕ್ ಸ್ಟ್ರೆಂಥನಿಂಗ್ಗೆ ಮತ್ತು ಬ್ಯಾಕ್ ಸ್ಪೈನ್ ಸ್ಟ್ರೇಟ್ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಥೈಸ್ ಮೇಲೆ ವರ್ಕ್ ಆಗುತ್ತೆ, ನೀಗೆ ಸಪೋರ್ಟ್ ಕೊಡುತ್ತೆ. ಓಕೆ, ಬ್ರೀದ್ ಇನ್ ಮಾಡಿಬಿಟ್ಟು ಎತ್ತಬೇಕು. ಇಲ್ಲಿ 6 ಕೌಂಟ್ಸ್ ಇಟ್ಕೊಳ್ಳಿ. 1, 2, 3, 4, 5, 6. ನಿಧಾನಕ್ಕೆ ಹಿಪ್ನ ಕೆಳಗೆ ಮಾಡಿ, ನೀಸ್ ಬೆಂಡ್ ಮಾಡಿಬಿಟ್ಟು ರಿಲ್ಯಾಕ್ಸ್ ಮಾಡಿ ಲೋ ಬ್ಯಾಕ್ನ. ಆಮೇಲೆ ಸ್ಟ್ರೇಟ್ ಲೆಗ್ ಮಾಡಿ, ಶವಾಸನ ಅಲ್ಲಿ ಲೈ ಡೌನ್ ಮಾಡಿ. 1, 3 to 4 minutes ಲೈ ಡೌನ್ ಅಂಡ್ ಶವಾಸನ. ಆ ನಂತರ ಕಾಲನ್ನ ಜೋಡಿಸಿ ನಿಧಾನಕ್ಕೆ ಲೆಫ್ಟ್ ಲೆಗ್ ಬೆಂಡ್ ಮಾಡಿ, ರೈಟ್ ತಿರುಗಿಕೊಂಡು ಬಲ್ಗೆ ಮೇಲೆ ಬಂದು ಕೂತ್ಕೊಳ್ಳಿ. ಓಕೆ, ನಾವು ಪಾಮ್ ಟು ಹಾರ್ಟ್ ಸೆಂಟರ್ ಪ್ರಣಾಮಾಸನಲ್ಲಿ ಬನ್ನಿ. ಓಕೆ,
ಇವತ್ತಿನ ಪ್ರಾಕ್ಟೀಸ್ ಓಂಕಾರ ಅಲ್ಲಿ ಎಂಡ್ ಮಾಡೋದ. ಬ್ರೀದ್ ಇನ್ ಶಾಂತಿ ಶಾಂತಿ ಶಾಂತಿ. ಜೆಂಟ್ಲಿ ರಬ್, ಪ್ಲೇಸ್ ಆನ್ ದ ಐಸ್, ಕಣ್ಣು ಮೇಲೆ ಇಟ್ಕೊಳ್ಳಿ. ಲುಕ್ ಇನ್ ಟು ಯೋರ್ ಪಾಮ್. ಓಕೆ, ಸೊ ಇವತ್ತಿನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಲೆಗ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಸ್ಪೈನ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಸೊ ನಿಮ್ಮದು ದಿನ ಕಾರ್ಯ ಏನಾದರೂ ಇರುತ್ತೆ, ಬಗ್ಗೋದು, ನಿಂತ್ಕೊಳ್ಳೋದು, ಕೆಲಸ ಮಾಡೋದು, ಟ್ವಿಸ್ಟ್ ಮಾಡೋದು, ಸೊ ಇದು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅದು ರೆಗ್ಯುಲರ್ ಆಗಿ ಸಡನ್ ಕ್ಯಾಚ್ ಆಗೋದು, ಇಲ್ಲ ಸ್ಪೈನಲ್ ಕ್ಯಾಚ್ ಆಗೋದು, ಇಲ್ಲ ಅಂದರೆ ಮಂಡಿಯಲ್ಲಿ ಲಾಕ್ ಆಗೋದು, ಇವೆಲ್ಲ ನಿಧಾನಕ್ಕೆ ಅವಾಯ್ಡ್ ಮಾಡ್ತಾ ಹೋಗ್ಬೋದು. ನಿಮಗೆ ನ್ಯಾಚುರಲಿ ಸ್ಟ್ರೆಂತು ಇದೆಲ್ಲ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಮಸ್ತೆ. ಈ ದಿನ ಎಲ್ಲ ಕಡೆ ಎಲ್ಲರಿಗೂ ಬಾಧಿಸುವಂತಹ ಸಮಸ್ಯೆ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಹೆಚ್ಚು. ಜೀವನ ಶೈಲಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳೇ ಹೆಚ್ಚಾಗಿ ಮನುಷ್ಯರನ್ನ ಬಾಧಿಸ್ತಾ ಇದೆ. ಬೇರೆ ದೊಡ್ಡ ಪುಟ್ಟ ಸಮಸ್ಯೆಗಳಿಂದ ಹಿಡಿದು ಯಾವುದೇ ಒಂದು ಸಮಸ್ಯೆ ನೋಡೋದ್ರು ಆರೋಗ್ಯಕ್ಕೆ ಮೊದಲು ಹಾನಿಯನ್ನ ಉಂಟು ಮಾಡ್ತಾ ಇರೋದೇ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಹಾಗಿದ್ರೆ ನ್ಯೂಟ್ರಿಷನ್ ಹಾಗೂ ಲೈಫ್ ಸ್ಟೈಲ್ ಇದೆರಡು ಎಷ್ಟು ಎಷ್ಟಕ್ಕೆ ಪೂರಕ ಆಗಿರುತ್ತೆ? ಯಾವ ರೀತಿಯಾದಂತಹ ಆಹಾರ ಕ್ರಮವನ್ನ ನಾವು ಯಾವ ರೀತಿಯಾದಂತಹ ಲೈಫ್ ಸ್ಟೈಲ್ಗೆ ನಾವು ಫಾಲೋ ಮಾಡುವಂತಹ ಅನುಕ್ರಮವನ್ನ ನಾವು ಅನುಸರಿಸಬೇಕು, ಈ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ ಡಾಕ್ಟರ್ ಶಮನ್ ಹೆಗಡೆ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳನ್ನು ನೋಡ್ತಾ ಇದ್ದೀವಿ. ಈಗ ಡಯಾಬಿಟೀಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಅಥವಾ ಇನ್ನು ಬೇರೆ ಕಾಯಿಲೆಗಳು ನಮಗೆ ಏನು ಬರ್ತಾ ಇದೆ ಅವುಗಳೆಲ್ಲ ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳೋದು. ಈಗ ಡಾಕ್ಟರ್ಸ್ಗಳ ಹತ್ರ ನೀವು ಯಾಕೆ ನನಗೆ ಈ ಕಾಯಿಲೆ ಬಂತು ಅಂತ ಕೇಳಿದ್ರೆ ಅವ್ರ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ. ಸೊ ಈ ಲೈಫ್ ಸ್ಟೈಲ್ ಅಂತ ಅಂದಾಗ ನಮ್ಮ ಓವರಾಲ್ ನಮ್ಮ ಆಹಾರ ಕ್ರಮ ಇರ್ಬೋದು ಅಥವಾ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ, ನಿದ್ದೆ, ಇದನ್ನೆಲ್ಲ ಒಳಗೊಂಡಾಗ ಲೈಫ್ ಸ್ಟೈಲ್ ಅಂತ ನಾವು ಕರೆಯುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ಆ್ಯಕ್ಟಿವಿಟಿ ಅಂತ ಬಂದಾಗ ಎರಡು ಥರ ಜನ ಇರಿದ್ದಾರೆ. ಒಬ್ಬರು ಏನಂತಂದರೆ, ಓಕೆ ನಾನು ಇಡೀ ದಿವಸ ಕೆಲಸ ಇದಕ್ಕೆ ಆಫೀಸಿಗೆ ಹೋಗ್ತೀನಿ, ಸೊ ಯಾವುದೋ ಒಂದು ಗಂಟೆ ಕಾಲ ಮಾತ್ರ ವರ್ಕೌಟ್ ಮಾಡ್ತೀನಿ ಅಥವಾ ವಾಕಿಂಗ್ ಮಾಡ್ತೀನಿ, ಈ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳೋಂಥದ್ದು. ಅಂದರೆ ಈಗ 24 ತಾಸಲ್ಲಿ 1 ತಾಸು ಅದಕ್ಕಿಂತ ಡೆಡಿಕೇಟ್ ಮಾಡೋಂಥದ್ದು, 1 ಅವರ್ ನಾನು ಫುಲ್ ದೇಹ ದಂಡಿಸ್ತೀನಿ, ಈ ಮುಖಾಂತರ ನಾವು ಫಿಸಿಕಲ್ ಆ್ಯಕ್ಟಿವಿಟಿನ ಮೇಂಟೈನ್ ಮಾಡ್ಕೊಳ್ಳೋಂಥದ್ದು, ಇದು ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಹೆಂಗೆ ಅಂತಂದರೆ, ಇಲ್ಲ ನನಗೆ ತುಂಬ ಆಫೀಸಲ್ಲಿ ತುಂಬ ಒತ್ತಡ ಇರೋಂಥದ್ದು, ನನಗೆ ಟೈಮೇ ಆಗಲ್ಲ, ನನ್ನ ಆರೋಗ್ಯದ ಬಗ್ಗೆ ಗಮನ ಕೊಡೋಕ್ಕೆ ನನ್ನ ಟೈಮ್ ಸಾಕಾಗಲ್ಲ, ಅಥವಾ ಆ ಎಕ್ಸ್ಟ್ರಾ ಟೈಮಿಂಗ್ಸ್ ಈಗ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಟೈಮ್, ಕೆಲವೊಂದ್ಸಲಿ ನನ್ನ ಕ್ಲೈಂಟ್ಸ್ ಹೇಳ್ತಾರೆ ನೀವೇ ಹೇಳಿ ಮೇಡಮ್ ನಾನು ಎಷ್ಟೊತ್ತಿಗೆ ಮಾಡಬೇಕು ಅಂತ, ನನಗೆ ಬೆಳಗ್ಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಈ ಜವಾಬ್ದಾರಿಗಳು ಇದೆ. ಯಾಕೆಂತಂದರೆ ಎಲ್ರಿಗೂ ಅವ್ರದ್ದು ಕೇವಲ ಆಫೀಸ್ ಮಾತ್ರ ಇರೋದಿಲ್ಲ, ಮನೆ ಜವಾಬ್ದಾರಿಗಳು, ಈ ಥರ ಜಾಸ್ತಿ ಜವಾಬ್ದಾರಿ ಇರಬೇಕಾದ್ರೆ ನನಗೆ ಸಮಯ ಇಲ್ಲ ಅಂತ ಹೇಳೋದನ್ನು ನಾವು ಯಾವಾಗಲೂ ಕೇಳ್ತೀವಿ ಕ್ಲೈಂಟ್ಸ್ ಹೇಳಬೇಕಾದ್ರೆ, ಇಲ್ಲ ವಾಕಿಂಗ್ ಹೋಗಿ ಅಥವಾ ಎಕ್ಸಸೈಸ್ ಮಾಡಿ ಅಂದರೆ ಅದು ಸಾಧ್ಯ ಇಲ್ಲ ಅಂತ ಹೇಳೋಂಥದ್ದು. ಎಸ್ಪೆಷಲಿ ಇವಾಗ ಈ ಸಮಸ್ಯೆಗಳು ಜಾಸ್ತಿ ಕಾಣ್ತಾ ಇರೋಂಥದ್ದು ಸಿಟಿಗಳಲ್ಲಿ. ಈಗ ಹಳ್ಳಿಗೆ ಹೋದಾಗ ಓವರಾಲ್ ಓಡಾಟ ಇರ್ಬೋದು ಅಥವಾ ಓವರಾಲ್ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗೇ ಇರುತ್ತೆ, ಅದೇ ನಾವು ಇಲ್ಲಿ ಸಿಟಿ ಬಂದಾಗ ಎಸ್ಪೆಷಲಿ ಇವಾಗ ಡೆಸ್ಕ್ ಜಾಬ್ ಅಂತ ನಾವೇನು ಕರಿತೀವಿ ಅಂದರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡೇ ಜಾಸ್ತಿ ಕೆಲಸ ಮಾಡೋಂಥದ್ದು, ಓಡಾಟ ಜಾಸ್ತಿ ಇರಲ್ಲ. ಸೊ ಬೆಳಿಗ್ಗೆ ಮನೆಯಿಂದ ಬಂದ ತಕ್ಷಣ ಸೀದಾ ಬಂದು ಆಫೀಸ್ ಚೇರಲ್ಲಿ ಕೂತ್ಕೊಂಡ್ರೆ ಮಧ್ಯಾಹ್ನ ತನಕ ಕೂತ್ಕೊಂಡೇ ಇರೋಂಥದ್ದು, ಪ್ಲಸ್ ಮತ್ತೆ ಪುನಃ ಊಟ ಮಾಡಿದ ತಕ್ಷಣ ಮತ್ತೆ ಪುನಃ ಸಂಜೆ ತನಕ ಕೂತ್ಕೊಂಡೇ ಇರೋದು. ಸೊ ತುಂಬ ಸಮಯ ನಾವು ಕೂತ್ಕೊಂಡೇ ಕಳೆಯುವಂಥದ್ದು, ಇಂತಹ ಸಂದರ್ಭದಲ್ಲಿ ನಮಗೆ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರೋಂಥದ್ದು, ಫಿಸಿಕಲ್ ಆ್ಯಕ್ಟಿವಿಟಿ ಆ ಥರದಲ್ಲಿ ಕಮ್ಮಿ ಆಗ್ತಾ ಇರುತ್ತೆ, ಜೊತೆಗೆ ಆಹಾರ ಕ್ರಮದಲ್ಲಿ ಸರಿಯಾಗಿ ವ್ಯತ್ಯಾಸವಾದಾಗ ನಮ್ಮ ಆರೋಗ್ಯಕ್ಕೆ ಸಮಸ್ಯೆ ಆಗೋಂಥದ್ದು. ಸೊ ಹೇಗೆ ಆ್ಯಕ್ಟಿವ್ ಆಗಿರೋದು, ಸೊ ನಾವು ಯಾವಾಗಲೂ ಹೇಳ್ತೀವಿ ಯಾವುದೇ ಕ್ಲೈಂಟ್ಸ್ ಇದೆ ಆಫೀಸ್, ಇಲ್ಲ ನಮಗೆ ತುಂಬ ವರ್ಕ್ ಪ್ರೆಷರ್ ಇದೆ ಅಥವಾ ನಾವು ತುಂಬ ಸಮಯ ಕೆಲಸಕ್ಕಾಗಿ ಕೊಡಬೇಕಾಗತ್ತೆ, ನಮಗೆ ನಮ್ಮ ಬಗ್ಗೆ ಕೇರ್ ತೊಗೊಳಕ್ಕಾಗಲ್ಲ ಅಂತಂದಾಗ ನಾವು ಕನಿಷ್ಠ ನೀವು ಆಫೀಸಲ್ಲಾದರೂ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತ ಹೇಳ್ತೀವಿ. ಸೊ ನಾವು ಹೇಳೋ
ಹೇಳೋದು ಆಫೀಸಲ್ಲಿ ಇರಬೇಕಾದ್ರೆ ಮೇನ್ ಆಗಿ ಏನಂತಂದ್ರೆ ಸ್ವಲ್ಪ ಆಕ್ಟಿವಿಟಿ ಇರಬೇಕು. ಇವಾಗ ಬೆಳಿಗ್ಗೆ 9 ಗಂಟೆಗೆ ಹೋಗಿ ಕೂತ್ಕೊಂಡ್ರೆ ಮಧ್ಯಾಹ್ನ ತನಕನೂ ಕಂಟಿನ್ಯೂಸ್ ಆಗಿ ಕೂತ್ಕೊಂಡಿರಬಾರ್ದು. ಅಟ್ಲೀಸ್ಟ್ 1-1.5 hours ಒಂದ್ಸಲ ಎದ್ದು ಓಡಾಡಬೇಕು, ಅಥವಾ ಕೂತಲ್ಲೇ ಕಾಲು ಎಲ್ಲ ಚೆನ್ನಾಗಿ ಅಲ್ಲಾಡಿಸೋದು, ಶೋಲ್ಡರ್ನೆಲ್ಲ ಅಲ್ಲಾಡಿಸೋದು, ಅಥವಾ ಕುತ್ತಿಗೆ ತಿರುಗಿಸ್ಕೊಳ್ಳೋದು, ಹೀಗೆ ಒಂದು ಮಸಲ್ಸ್ಗಳಿಗೆ ಮೂಮೆಂಟ್ಸ್ಗಳನ್ನು ಕೊಡ್ತಾ ಇರೋಂಥದ್ದು. ಈ ರೀತಿನೂ ಆಗಿನೂ ನಾವು ನಮ್ಮ ಓವರಾಲ್ ನಮ್ಮ ಪೋಶ್ಚರ್ ತುಂಬ ಇಂಪಾರ್ಟೆಂಟ್, ಸ್ಟ್ರೇಟಾಗಿ ಕೂತ್ಕೊಳ್ಳೋಂಥದ್ದು ಅದನ್ನು ಒಂದು ಮಾಡೋಂಥದ್ದು. ಇನ್ನೊಂದು ನಾವು ಹೇಳೋದೇನಂತಂದರೆ ಸ್ಟ್ಯಾಂಡಿಂಗ್ ಡೆಸ್ಕ್ ಅಂತ ಹೇಳ್ತೀವಿ, ನಿಂತ್ಕೊಂಡು ಕೆಲಸ ಮಾಡೋಂಥದ್ದು. ಇವಾಗ ಕಂಪ್ಯೂಟರಲ್ಲೇ ಕೆಲಸ ಮಾಡೋದು ಅಂತಂದರೆ ಬರೀ ಟೇಬಲ್ ಚೇರಲ್ಲಿ ಕೂತ್ಕೊಳ್ಳೋ ಬದಲು ಸ್ವಲ್ಪ ಹೊತ್ತು ನಿಂತ್ಕೊಂಡು ನಾವು ಕೆಲಸ ಮಾಡಿದಾಗ ನಮ್ಮ ಜೀರ್ಣ ಪ್ರಕ್ರಿಯೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಎಸ್ಪೆಷಲಿ ಮಧ್ಯಾಹ್ನ ಊಟ ಆದ ತಕ್ಷಣ ಕೂತ್ಕೊಳ್ಳೋ ಬದಲು ನಿಂತ್ಕೊಂಡು ಕೆಲಸ ಮಾಡಿದ್ರೆ ಅದರಿಂದ ನಮ್ಮ ದೇಹಕ್ಕೆ ತುಂಬ ಲಾಭಗಳಿವೆ. ನಾವು ಒಂದಿಷ್ಟು ಟಿಪ್ಸ್ ಹೇಳೋದು ಅಂತಾದರೆ, ಫಸ್ಟ್ ಹೇಳೋದು ಸ್ಟ್ಯಾಂಡ್ ಆ್ಯಂಡ್ ವರ್ಕ್, ನಿಂತ್ಕೊಂಡು ಕೆಲಸ ಮಾಡಿ ಒಂದು ಸ್ವಲ್ಪ ಹೊತ್ತು. ದಿನದಲ್ಲಿ 1 hour ಆದರೂ ನಿಂತ್ಕೊಳ್ಳಿ. ನಿಂತ್ಕೊಂಡಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದು, ಒಂದು ಸ್ವಲ್ಪ ಕಾಲು ಎತ್ತಿಡೋದು, ಆ ಥರ ಮಾಡಿದಾಗ ಮಸಲ್ಸಿಗೆಲ್ಲ ಒಂದು ಎಕ್ಸಸೈಸ್ ಸಿಗ್ತಾ ಇರುತ್ತೆ. ಅಂದರೆ ಅದೇನು ತುಂಬ ದೊಡ್ಡ ಪ್ರಮಾಣದ ಎಕ್ಸಸೈಸ್ ಅಂತಲ್ಲ, ಬಟ್ ಒಂದು ಸ್ವಲ್ಪ ಬೆಟರ್ ಅಂದರೆ ಹೆಲ್ದಿಯಾಗಿರೋಕ್ಕೆ ಸಾಧ್ಯ, ಅದು ಹೆಲ್ಪ್ ಮಾಡುತ್ತೆ ಅಂತ. ಸ್ಟ್ಯಾಂಡಿಂಗ್ ಒಂದು ಸ್ಟ್ಯಾಂಡಿಂಗ್ ಡೆಸ್ಕ್, ಸೊ ಎಲ್ಲ ಆಫೀಸಲ್ಲಿ ಒಂದು 2-3 ಸ್ಟ್ಯಾಂಡಿಂಗ್ ಡೆಸ್ಕ್ ಇದ್ದಾಗ ತುಂಬ ಪರಿಣಾಮಕಾರಿ, ಎಲ್ಲರೂ ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಕೆಲಸ ಮಾಡೋಂಥದ್ದು ಆ ಥರ ಒಂದು ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ ಊಟ ಆದ ತಕ್ಷಣ ಒಂದು 10 ನಿಮಿಷ ನಡೆಯೋದು. ಯೂಶ್ವಲಿ ಏನಂತಂದರೆ ಇವಾಗ ಕ್ಯಾಂಟೀನಿಗೆ ಹೋಗಿ ಊಟ ಮಾಡೋದು, ಅಥವಾ ಯೂಶ್ವಲಿ ಎಲ್ಲ ಆಫೀಸ್ಗಳಲ್ಲಿ ನಿಗದಿತ ಜಾಗ ಇರುತ್ತೆ ಊಟ ಮಾಡೋಕ್ಕೆ, ಸೊ ಆ ನಿಗದಿತ ಊಟದ ಜಾಗಕ್ಕೆ ಹೋಗಿ ನಡ್ಕೊಂಡು ಹೋಗಿ ಊಟ ಮಾಡಿಕೊಂಡು ವಾಪಸ್ ನಡ್ಕೊಂಡು ಬರೋದು. ಆ ಡಿಸ್ಟೆನ್ಸನ್ನು ಜಾಸ್ತಿ ಇದ್ದರೆ ಒಳ್ಳೆಯದು. ಒಂದೊಮ್ಮೆ ಇಲ್ಲ ಅಂತಾದಾಗ ಜಸ್ಟ್ ಒಂದು 10 ನಿಮಿಷ, ಇವಾಗ ಯೂಶ್ವಲಿ ಎಲ್ಲ ಕಡೆಯಲ್ಲೂ 1/2 ಗಂಟೆಯಿಂದ 1 ಗಂಟೆ ತನಕ ಖಂಡಿತ ಬ್ರೇಕ್ ಇರುತ್ತೆ. ಸೊ ಆ ಬ್ರೇಕ್ನಲ್ಲಿ ಏನು ಅಂತಂದರೆ ಹೆಂಗಿದ್ರು ನಮ್ಗೆ ಊಟ ಮಾಡೋಕ್ಕೆ ಒಂದು 1/2 ಗಂಟೆಯಿಂದ 20 ನಿಮಿಷ, ಇನ್ನು ಮಿಕ್ಕಿದ 10 ನಿಮಿಷ ಜಸ್ಟ್ ಸ್ಲೋ ವಾಕಿಂಗ್. ಅದೇನು ಫಾಸ್ಟ್ ವಾಕಿಂಗ್ ಆಗಿರಬೇಕು ಅಂತಿಲ್ಲ, ನಮ್ಮ ಜೊತೆ ಕೆಲಸ ಮಾಡೋರ ಜೊತೇಲಿ ಕೂತ್ಕೊಂಡು ಏನೋ ಸಿನಿಮಾದ ಬಗ್ಗೆ ಇರ್ಬೋದು, ಹಾಡುಗಳ ಬಗ್ಗೆ, ಏನು ನಿಮಗೆ ಇಷ್ಟನೋ ಅದನ್ನು ಮಾತಾಡಿಕೊಂಡು ಜಸ್ಟ್ ಒಂದು 10 ನಿಮಿಷ ನಡೆದ್ರೂ ನಮ್ಮ ದೇಹಕ್ಕೆ ಒಳ್ಳೆಯ ಉಪಯೋಗಗಳಿದೆ. ಬೇಸಿಕಲಿ ನಾವು ಏನೇ ಆಹಾರ ತೊಗೊಂಡ್ರೂ ನಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಅಂದರೆ ಸ್ಪೈಕ್ ಅಂತ ನಾವು ಹೇಳ್ತೀವಿ, ಅದು ಜೀರ್ಣ ಆಗಿ ನಮ್ಮ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಆಗೋಂಥದ್ದು. ಸೊ ಈ ಥರ ನಾವು ಆ್ಯಕ್ಟಿವಿಟಿ ಇದ್ದಾಗ, ಅಂದರೆ ಊಟ ಆದ ತಕ್ಷಣ ನಡೆದಾಗ ಆ ಶುಗರ್ ಲೆವೆಲ್ಸ್ ಜಾಸ್ತಿ ಸ್ಪೈಕ್ ಹಾಕೋಕ್ಕೆ ಹೋಗಲ್ಲ. ಅಂದರೆ ಈಗ ಸಡನ್ ಜಾಸ್ತಿ ಹೈ ಸ್ಪೈಕ್ ಇರೋದನ್ನು ಮೀಡಿಯಮ್ ಅಥವಾ ಲೋ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಈ ದೃಷ್ಟಿಯಿಂದ ಯಾವಾಗಲೂ ಊಟ ಮಾಡಿದ ತಕ್ಷಣ ಒಂದು ಸ್ವಲ್ಪ ನಡೆಯೋದು ತುಂಬ ಉತ್ತಮ. ಆವಾಗ ಶುಗರ್ ಲೆವೆಲ್ಸನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಇನ್ನೊಂದೇನು ಅಂದರೆ ಜಾಸ್ತಿ ನೀರು ಕುಡಿಯೋ ಬಗ್ಗೆ ನಾವು ಫೋಕಸ್ ಮಾಡಬೇಕು. ಹೆಚ್ಚಾಗಿ ಏನಾಗುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ಹೋಗಿ ನೀರು ಲೋಟದಲ್ಲಿ ಹಾಕ್ಕೊಂಡು ಕುಡಿಬೇಕಾಗಿರುತ್ತೆ. ಆವಾಗ ಒಂಥರ ಸೋಮಾರಿತನ ಇರ್ಬೋದು, ಅಥವಾ ಏನೋ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಅದೊಂದು ಫ್ಲೋ ಕಟ್ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ಅವ್ರ ಡೆಸ್ಕಿಂದ ಎದ್ದು ಹೋಗಲ್ಲ. ನಾವು ಯಾವಾಗಲೂ ಅದಕ್ಕೆ ಹೇಳೋದು ಒಂದು ಬಾಟಲ್ ಪಕ್ಕಕ್ಕೆ ಇಟ್ಕೊಳ್ಳಿ. ಜಾಸ್ತಿ ನೀರು ಕುಡಿದಷ್ಟು ನಾವು ಆ್ಯಕ್ಚುಲಿ ಫಾರ್ ಎಕ್ಸಾಂಪಲ್ ಫ್ಯಾಟ್ ಬರ್ನ್ ಮಾಡಬೇಕು ಅಂತಿದ್ರೆ, ಅಂದರೆ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಚೆನ್ನಾಗಿ ನೀರು ಕುಡಿಬೇಕು ಅಂತ ಹೇಳ್ತೀವಿ. ಆವಾಗ ಈ ಥರ ತುಂಬ ನೀರು ಕುಡಿದಾಗ ನಮ್ಮ ದೇಹಕ್ಕೆ ಒಳ್ಳೆಯದಾಗುತ್ತೆ. ಜೊತೆಗೆ ಈಗ ನೀವು ನೀರು ಕುಡಿದ ತಕ್ಷಣ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ನಾವು ಟಾಯ್ಲೆಟಿಗೆ ಹೋಗೋದು ಇರುತ್ತೆ. ಸೊ ಆ ಎದ್ದು ಹೋಗೋದು ಅದೆಲ್ಲನೂ ಮ್ಯಾಟ್ರ್ ಆಗುತ್ತೆ. ತುಂಬ ಸಲ ಅನ್ಸುತ್ತೆ ಅಯ್ಯೋ ಸೋಮಾರಿತನ, ಜಾಸ್ತಿ ನೀರು ಕುಡಿದ್ರೆ ಜಾಸ್ತಿ ಟಾಯ್ಲೆಟಿಗೆ ಹೋಗಬೇಕಾಗತ್ತೆ, ಅದೆಲ್ಲ ಯೋಚನೆಗಳು ಬರುತ್ತೆ. ಇದು ನಿಮಗೆ ಒಂಥರ ತುಂಬ ಸಿಲ್ಲಿ ಅಂತ ಅನಿಸ್ಬೋದು, ಬಟ್ ಇಟ್ ಐ ಮೀನ್ ಆ್ಯಕ್ಚುಲಿ ವರ್ಕ್ ಆಗುತ್ತೆ. ಚೆನ್ನಾಗಿ ನೀರು ಕುಡಿಬೇಕು, ಅದು ಚೆನ್ನಾಗಿ ಓಡಾಡ್ತಾ ಇರಬೇಕು. ಕಂಟಿನ್ಯೂಸ್ ಕಾಲ್ಸ್, ನಾವು ಇನ್ನೂ ಹೇಳ್ತೀವಿ, ಕಾಲ್ಸ್ಗಳು ಇದ್ದಾಗ, ಈಗ ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂತಾದಾಗ ಹೆಚ್ಚಿನ ಸಲ ಎಲ್ಲನೂ ಎಲ್ಲರೂ ಮಾತಾಡಲ್ಲ ಮೀಟಿಂಗಲ್ಲಿ, ಬರೀ ಕೇಳಿಸ್ಕೊಳ್ಳೋ ಮೀಟಿಂಗ್ ಅಂತಾದರೆ ಅದನ್ನು ಕಿವಿಲಿ, ಆಮೇಲೆ ಈಗ ಹೆಂಗಿದ್ರು ಬ್ಲೂಟೂತ್ಗಳು, ಇಯರ್ಫೋನ್ಸ್ ಎಲ್ಲನೂ ಬರ್ತಾ ಇದೆ, ಟೆಕ್ನಾಲಜಿ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡಾಗ ನಾವು ಮಾತಾಡ್ಕೊಂಡು ನಡ್ಕೊಂಡು ಮಾತಾಡ್ಬೋದು. ಆ ಥರದಲ್ಲೂ ನಾವು ಸ್ಟೆಪ್ ಕೌಂಟನ್ನು ಹೇಳ್ತೀವಿ. ಬರೀ ನೀವು 1 hour ಡೆಡಿಕೇಟ್ ಮಾಡಬೇಕು ಅಂತಿಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು ಅಂತಾದರೆ ಜಸ್ಟ್ ಅ ಲಿಟಲ್ ಮೋರ್ ಪ್ಲ್ಯಾನಿಂಗ್. ಈಗ ನಿಮ್ಮ ಆಫೀಸ್ ವರ್ಕ್ ಅವರ್ಸ್ ಅಲ್ಲಾದ್ರೂ ಒಂದು ಸ್ವಲ್ಪ ಬದಲಾವಣೆಗಳು ಮಾಡುವ ಮುಖಾಂತರ ಆರೋಗ್ಯನ ಕಾಪಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಇವಾಗ ಈ ಥರ ಸ್ಟೆಪ್ ಕೌಂಟ್ಸ್ ಮಾಡಿದಾಗ್ಲೂ ಚೆನ್ನಾಗಿ ಕೌಂಟ್ಸ್ ಬರುತ್ತೆ. ಇವಾಗ ನೀವು ಫಾರ್ ಎಕ್ಸಾಂಪಲ್ 1 hour ನಡೆದ್ರೆ ಆಲ್ಮೋಸ್ಟ್ 7,000-8,000 ಸ್ಟೆಪ್ಸ್ ಬರೋಂಥದ್ದು. ಹೀಗೆ ನೀವು ಆಫೀಸ್ ಒಳಗಡೆ ಓಡಾಡೋದು, ಅಥವಾ ಊಟ ಆದ ತಕ್ಷಣ ಒಂದು ಸ್ವಲ್ಪ 10 ನಿಮಿಷ ನಡೆದಾಡೋದು, ಅಥವಾ ಈಗ ಇನ್ನು ಕೆಲವರಿಗೆ ನಾವು ಕ್ಲೈಂಟ್ಸ್ಗಳಿಗೆ ಹೇಳ್ತೀವಿ ಟೈಮ್ ಇಲ್ಲ ಅಂದರೆ ಲಾಸ್ಟ್ 1 kilometer, ಈಗ ಮನೆ ಕ್ಯಾಬಲ್ಲಿ ಹೋಗ್ತೀರಾ ಅಂತಾದರೆ ಲಾಸ್ಟ್ 1-2 kilometer ಕ್ಯಾಬ್ನವನ ಹತ್ರ ಅಲ್ಲಿ
ಮೊದಲೇ ನಿಲ್ಸಕ್ಕೆ ಹೇಳಿ ಅಲ್ಲಿಂದ ನಡ್ಕೊಂಡು ಹೋಗೋಂಥದ್ದು. ಹೀಗೆ ಏನೋ ಒಂದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು, ಒಂದು ಓವರ್ಆಲ್ ನೋಡಿಕೊಂಡು ಕಂಟಿನ್ಯೂ ಐ ಮೀನ್ ಫಿಸಿಕಲ್ ಆಕ್ಟಿವಿಟಿನ ಇಟ್ಕೋಬೇಕಾಗಿರೋಂಥದ್ದು. ಫಿಸಿಕಲಿ ಆಕ್ಟಿವ್ ಆಗಿರೋದು ನಮ್ಮ ಆರೋಗ್ಯಕ್ಕೆ ತುಂಬ ಬೇಕಾಗಿರೋಂಥದ್ದು. ಲೈಫ್ ಸ್ಟೈಲ್ ಅಂತಂದಾಗ ಈ ಥರ ಬದಲಾವಣೆಗಳು ಮಾಡುವ ಮುಖಾಂತರ ನಾವು ಈ ಆಫೀಸಲ್ಲಿ ಈಗ ಫಾರ್ ಎಕ್ಸಾಂಪಲ್ ಡೆಸ್ಕ್ ಜಾಬ್ ಆದ್ರೂ ಆರೋಗ್ಯನ ಕಾಪಾಡ್ಕೋಬಹುದು. ಕಲ್ಪತಂತ್ರ ವೈದ್ಯ ಗುರುಕುಲ, ಈ ವೈದ್ಯ ಗುರುಕುಲದಿಂದ ಆಚಾರ್ಯ ಮಹಾನಿಧಿಯವರು ನಿನ್ನೆಯಷ್ಟೇ ದೇಹ ಸ್ವಭಾವ, ದೇಹ ಪ್ರಕೃತಿಯ ಕುರಿತಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ವಾತ ಪಿತ್ತ ಕಫ ಇರುವಂತಹ ಪ್ರಕೃತಿ ಹೇಗಿರುತ್ತೆ, ದೇಹವನ್ನ ಯಾವ ರೀತಿ ಅವರು ಜೀವಿಸುವಂತಹ ಕ್ರಮಕ್ಕೆ ಅನುಗುಣವಾಗಿ ಇರುತ್ತೆ, ಈ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ರು. ಈ ಸಂಚಿಕೆಯಲ್ಲಿ ವಾತ ಪಿತ್ತ ಕಫ ಅನ್ನೋದು ಕೇವಲ ದೇಹ ಪ್ರಕೃತಿಗಷ್ಟೇ ಸೀಮಿತವಾದದ್ದಲ್ಲ, ಪ್ರದೇಶಗಳಿಗೂ ಇದು ಸೀಮಿತವಾಗಿರುತ್ತೆ. ಒಂದೊಂದು ಪ್ರದೇಶ ಪ್ರಿಡಾಮಿನೆಂಟ್ಲಿ ವಾತ ಆಗಿರುತ್ತೆ, ಕೆಲವಾರು ಪ್ರದೇಶ ಪ್ರಿಡಾಮಿನೆಂಟ್ಲಿ ಪಿತ್ತ ಪ್ರಕೃತಿ ಆಗಿರುತ್ತೆ, ಕೆಲವಾರು ಪ್ರದೇಶಗಳು ಪ್ರಿಡಾಮಿನೆಂಟ್ಲಿ ಕಫದ ರೀತಿಯಲ್ಲಿ ಒಂದು ಪ್ರಕೃತಿ ಕೂಡ ಆತನ ಸ್ವಭಾವವನ್ನ ತೋರ್ಪಡಿಸುತ್ತೆ ಅನ್ನುವಂತ ಮಾಹಿತಿ ಇದೆ. ಈ ಕುರಿತಾದಂತಹ ಹೆಚ್ಚಿನ ಮಾಹಿತಿಯನ್ನ ಈಗ ತಿಳ್ಕೊಳ್ಳೋಣ. ನಮಸ್ಕಾರ. ಈ ಹಿಂದೆ ನಾವು ಮಾತಾಡಬೇಕಾದ್ರೆ ಮನಸ್ಸು ಅಂತನ್ನೋದ್ರಲ್ಲಿ ಒಂದು ಭಯ ಇರಬೇಕು ಅಂತ ನೋಡಿ. ಸಾಮಾನ್ಯ ಭಯ ಅಂತನ್ನೋದೊಂದು ರೋಗ, ಭಯ ಇರಬಾರ್ದು ಮನುಷ್ಯನಿಗೆ, ಯಾವುದೇ ರೀತಿ ಭಯ ಇರಬಾರ್ದು, ನಿರ್ಭಯನಾಗಿ ಬದುಕಬೇಕು. ಆದರೆ ಭಯ ಅಂದರೆ ಏನು? ತನ್ನನ್ನು ತಾನು ಅರಿತುಕೊಳ್ಳುವ ಭಯ ಇರಬೇಕು. ತನ್ನನ್ನು ತಾನು ಅರಿತುಕೊಳ್ಳುವ ಭಯ ಅಂದರೆ ಏನು? ನನಗೆ ನನ್ನ ಬಗ್ಗೆ ಗೊತ್ತಿಲ್ಲದೆ ಹೋದರೆ ನಾನು ಇನ್ನು ಏನು ಅರ್ಥ ಮಾಡಿಕೊಳ್ಳಬಲ್ಲೆ? ಹಿರಿಕರು ಒಂದು ಮಾತು ಹೇಳ್ತಾರೆ, ತನ್ನ ತಾನರಿಯದವ ದೈವವನ್ನೇನರಿತಾನು ಅಂತ. ಅಂದರೆ ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ, ಇನ್ನು ದೇವರ ಬಗ್ಗೆ ನಾನು ಮಾತಾಡ್ತೀನಿ ಅಂದರೆ ಎಂಥ ಮೂರ್ಖತನ ಅದು. ಯಾಕೆಂದರೆ ನನ್ನ ಶರೀರ ನನ್ನ ಜೊತೆಗೇ ಇದೆ, ಅದು ನನಗೆ ಅದೇ ಗೊತ್ತಿಲ್ಲ. ಇನ್ನು ದೈವದ ಬಗ್ಗೆ ನಾವು ಮಾತಾಡ್ತೇವೆ ನೋಡಿ, ಎಲ್ಲರೂ ಕೂಡ ಕೂತ್ಕೊಂಡು ದೇವರು ಹಾಗೆ ದೇವರು ಹೀಗೆ ಅಂತ ಎಲ್ಲ ಮಾತಾಡ್ತೀವಿ ನಾವು. ಯಾರಿಗೆ ದೇವರ ಅನುಭವ ಆಗಿದೆ, ಯಾರು ನೋಡಿದ್ದೀರಿ ದೇವರನ್ನು ಅಂತ ಕೇಳಿ ಎಲ್ಲರ ಬಾಯಿ ಬಂದು ಯಾರೂ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ದೇವರನ್ನು ನೋಡಿದವರು ಇಲ್ಲ. ನಾನು ಈ ಹಿಂದೆ ಬಹಳ ಸಾರ್ತಿ ಹೇಳಿದ್ದೆ, ಈ ಸಂಚಿಕೆ ಮೊದಲಲ್ಲೂ ಕೂಡ ನಾನು ಹೇಳಿದ್ದೆ ಒಂದಷ್ಟು. ನಮ್ಮ ಕಣ್ಣಿಗೆ ಅತ್ಯಂತ ದೂರವಾದ ವಸ್ತು ನಮಗೆ ಹೇಗೆ ಕಾಣಿಸೋದಿಲ್ಲವೋ, ನಮ್ಮ ಕಣ್ಣಿಗೆ ಅತ್ಯಂತ ಹತ್ತಿರವಾದ ವಸ್ತು ಕೂಡ ನಮಗೆ ಕಾಣಿಸೋದಿಲ್ಲ. ಈ ನಮ್ಮ ಆತ್ಮ ಮತ್ತು ಪರಮಾತ್ಮ ಅಂತನ್ನೋದು ಶರೀರದಿಂದ ಅತ್ಯಂತ ದೂರವಾದ ವಸ್ತು ಅಲ್ಲ, ಶರೀರಕ್ಕೆ ಅತ್ಯಂತ ಹತ್ತಿರವಾಗಿ ಇರುವಂತಹ ವಸ್ತುಗಳು. ಪರಮಾತ್ಮ ಎಲ್ಲಿದ್ದಾನೆ ಅಂದರೆ ನಮ್ಮ ಒಳಗೆ ಇದ್ದಾನೆ. ಒಳಗೆ ಇರುವ ದೇವರನ್ನು ನಾವು ಹೊರಗೆಲ್ಲೋ ಹುಡುಕ್ತಾ ಇರ್ತೀವಿ ನಾವು. ನೋಡಿ, ಕುಲಾರಣವ ತಂತ್ರದಲ್ಲಿ ಶಿವ ಒಂದು ಮಾತು ಹೇಳ್ತಾನೆ, ಧ್ಯಾನಂ ಹಿ ನಿಶ್ಚಲ ಬುದ್ಧಿ ನಿರಾಕಾರ ನಿರಾಶ್ರಯ ಅಂತ. ಅಂದರೆ ಧ್ಯಾನ ಅಂದರೆ ಏನು? ಧ್ಯಾನ ಅಂತಂದರೆ ನಿಶ್ಚಲವಾಗಿ ನಿರಾಕಾರವಾಗಿ ಯಾವುದೇ ಸಹಕಾರವಿಲ್ಲದಲೇ. ಅಂದರೆ ನಾವು ಸಾಮಾನ್ಯ ನಮಗೆ ಮನಸ್ಸನ್ನು ಕೇಂದ್ರೀಕರಿಸ್ಕೊಳ್ಳಿಕ್ಕೆ ಏನೋ ಒಂದು ವಸ್ತು ವಿಷಯ ಬೇಕು ನಮಗೆ, ಅದಿಲ್ಲದೆ ಇದ್ರೆ ನಾವು ಮುಂದೆ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಧ್ಯಾನ ಮಾಡಬೇಕು ಅಂತಾದರೆ ಏನು ಸಹಾಯ ಇರಬಾರ್ದಂತೆ, ತನ್ನೊಳಗೆ ತಾನು ನೋಡಿಕೊಳ್ಳಬೇಕು ಅಂತ ದಾಸರುಗಳು ಹೇಳ್ತಾರಲ್ಲ, ಕಣ್ಣಿನೊಳಗೆ ನೋಡು ಒಳಗಣ್ಣಿನೊಳಗೆ ನೋಡು ಹರಿಯ ಒಳಗಣ್ಣಿನೊಳಗೆ ನೋಡು. ಅಂದರೆ ನಮ್ಮ ಒಳಗೇ ನಾವು ನೋಡಿಕೊಳ್ಳಬೇಕು ಅಂತನ್ನೋದನ್ನು ನಮ್ಗೆ ಅರ್ಥ ಮಾಡುತ್ತೆ. ತನ್ನ ತಾನು ಅರಿಯದವನು ಅಂತ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ನಾವು? ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋದು ಯಾಕೆ ಅಂತಂದರೆ ಒಂದು ಭಯ ಬೇಕು ನಮಗೆ. ಏನು ಭಯ ಅದು ಅಂತಂದರೆ, ಈ ಪಂಚಭೂತಗಳಿಗೇನು ಭಯ ಇದೆಯಲ್ಲ ಅಂಥದ್ದೊಂದು ಭಯ ಬೇಕು. ಪಂಚಭೂತಗಳಿಗೆ ಭಯ ಇದೆಯಾ? ಹೌದು ಅನ್ನತ್ತೆ ಉಪನಿಷತ್ತು, ಭೀಷಾಸ್ಮಾದ್ವಾತಃ ಪವತೆ ಭೀಷೋ ದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ. ಭಗವಂತನ ಭಯದಿಂದ ಗಾಳಿ ತಾನು ಪ್ರವಹಿಸ್ತದಂತೆ, ಭಗವಂತನ ಭಯದಿಂದ ಸೂರ್ಯ ಉದಯಿಸ್ತಾನಂತೆ, ಭಗವಂತನ ಭಯದಿಂದ ಅಗ್ನಿ ಉರಿತದಂತೆ. ಅಂದರೆ ಈ ಪಂಚಭೂತಗಳು ನಡಿಬೇಕಾದರೆ ಭಗವಂತನ ಒಂದು ಭಯ ಇದೆ ಅಂತ. ಏನು ಹಾಗಾದರೆ ದೇವರು ಕೋಲ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾನಾ ಈ ಪಂಚಭೂತಗಳನ್ನ ನಿಗ್ರಹ ಮಾಡೋದಕ್ಕೆ? ಹಾಗಲ್ಲ. ಈ ಪಂಚಭೂತಗಳು ಭಗವಂತನ ಪ್ರೀತಿಯಲ್ಲಿ ಕಳೆದುಕೊಳ್ತೇವೋ ಅಂತನ್ನೋ ಭಯದಿಂದ ಕೆಲಸ ಮಾಡ್ತಿದ್ದಾವಂತೆ. ಅಂದರೆ ನಮಗೆ ನಮ್ಮ ಬಗ್ಗೆ ಅಂಥದ್ದೊಂದು ಭಯ ಬೇಕು. ಏನು ಅಂದರೆ, ನಾವು ಸರಿಯಾಗಿ ನಮ್ಮ ಶರೀರವನ್ನು ನಡೆಸಿಕೊಳ್ಳದೇ ಹೋದರೆ ಆ ಶರೀರಕ್ಕೆ ಕೋಪ ಬಂದೀತು, ಈ ಪ್ರೀತಿ ಇರಬೇಕು ನಮಗೆ.
ಇದು ಭಯ ಅಲ್ಲ, ಇದು ಪ್ರೀತಿಯುಕ್ತವಾದ ಭಯ. ಈಗ ಸಾಮಾನ್ಯ ನಾವು ನೋಡಿರ್ತೀವಿ ಮನೆಯಲ್ಲಿ ಎರಡು ರೀತಿ ಭಯಗಳನ್ನು ನೋಡ್ತೇವೆ. ಒಂದು ಅಪ್ಪ ಬೈತಾರೆ, ನಾವು ಅಪ್ಪ ಬೈತಾರೆ ಭಯ. ಇನ್ನೊಂದು ರೀತಿ ಭಯ, ಅಪ್ಪನಿಗೆ ಬೇಜಾರಾಗ್ತದೆ. ಬೈತಾರೆ ಬಿಡ್ತಾರೆ, ಇದು ಎರಡನೇ ಭಾಗ. ಅಪ್ಪನಿಗೆ ಬೇಜಾರಾಗ್ತದೆ, ಅಥವಾ ನನ್ನ ಹೆಂಡತಿಗೆ ಬೇಜಾರಾಗ್ತದೆ, ನನ್ನ ಗಂಡನಿಗೆ ಬೇಜಾರಾಗ್ತದೆ, ನನ್ನ ಮಕ್ಕಳಿಗೆ ಬೇಜಾರಾಗ್ತದೆ. ಆ ಪರಸ್ಪರವಾದ ಪ್ರೇಮ ಇದೆಯಲ್ಲ, ಅದು ಕೂಡ ಒಂದು ಭಯ. ಅವರಿಗೆ ಮನಸ್ಸಿಗೆ ದುಃಖ ಆಗಬಾರದು ಅನ್ನೋದೊಂದು ಚಿಂತನೆ ಇದೆಯಲ್ಲ, ಅಂಥದ್ದೊಂದು ಚಿಂತನೆ ನಮಗೆ ನಮ್ಮ ಶರೀರದ ಜೊತೆಗಿರಬೇಕು. ತಾನು ತನ್ನನ್ನು ಅರಿಯಬೇಕು ಮೊದಲು. ವಾತಪಿತ್ತ ಕಫ ಅರ್ಥ ಮಾಡಿಕೊಂಡ್ರೆ ಶರೀರ ಎಲ್ಲ ಅರ್ಥ ಆಗೋದಿಲ್ಲ. ವಾತಪಿತ್ತ ಕಫಗಳ ಜೊತೆಗೆ ನಮ್ಮ ಆತ್ಮ ಹೆಂಗೆ ಹೊಂದಿಕೊಂಡಿದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಶರೀರ ಏನು ಅಂತ ಅರ್ಥ ಆಗ್ತದೆ. ಯಾಕೆ ಆತ್ಮ ಶರೀರದ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕಾದರೂ ಕೂಡ ಅಲ್ಲೊಂದು ಸಂಯೋಗ ಆಗಿದೆ, ಒಂದು ಕಮ್ಯುನಿಕೇಷನ್ ನಡೀತಾ ಇದೆಯಲ್ಲ, ಅದು ಕೂಡ ವಾತಪಿತ್ತ ಕಫಗಳ ಮುಖಾಂತರನೇ ನಡೀತಾ ಇದೆ. ಇವರೆಲ್ಲರ ಸಂಯೋಗ ಅಂದರೆ ಮೊದಲು ಶರೀರ, ಅದನಂತರ ಇಂದ್ರಿಯ, ಅದಾದಮೇಲೆ ಮನಸ್ಸು, ಅದಾದಮೇಲೆ ಆತ್ಮ, ಇವರಿಷ್ಟರ ಸಂಯೋಗ ಇದೆಯಲ್ಲ, ಈ ಸಂಯೋಗವೇ ನಮಗೆ ಆಯುಷ್ಯ ಅಂತ ಕರೆಸಿಕೊಳ್ತದೆ. ಅಂದರೆ ಆಯುರ್ವೇದದ ಪ್ರಕಾರ, ಆಯುರ್ವೇದದ ಪ್ರಕಾರ ಅಂತ ಹೇಳೋದು ತಪ್ಪು, ಎಲ್ಲ ಶಾಸ್ತ್ರಗಳ ಪ್ರಕಾರ, ಭಗವದ್ಗೀತೆಯಲ್ಲಿಯೂ ಕೂಡ ಮನುಷ್ಯನಿಗೆ ಸಾವು ಅಂತಿಲ್ಲ, ಮನುಷ್ಯನಿಗೆ ಸಾವು ಅಂತಿಲ್ಲ. ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ, ನಾವು ಹಳೆ ಬಟ್ಟೆಗಳನ್ನು ತೆಗೆದು ಒಗೆದು ಹೊಸ ಬಟ್ಟೆ ಹೇಗೆ ಹಾಕ್ಕೊಳ್ತೇವಲ್ಲ ಹಾಗೆ ಆತ್ಮನಿಗೆ ಶರೀರಗಳು ಬದಲಾಗ್ತವೆ. ಅಂದರೆ ಸಂಯೋಗ ಮತ್ತು ವಿಯೋಗ ಇದೆ. ಆತ್ಮ ಶರೀರದ ಜೊತೆಗೆ ಸಂಯೋಗ ಆದ, ಅದು ಶರೀರ ಶುರುವಾಯಿತು ಅಂತ ಲೆಕ್ಕ. ಆತ್ಮ ಶರೀರದಿಂದ ವಿಯೋಗ ಆದ, ಶರೀರ ಮುಗೀತು ಅಂತ. ಶರೀರದ ಕೆಲಸ ಮುಗೀತು ಅಂತ ಆತ್ಮನ ಕೆಲಸ ಮುಗೀತು ಅಂತಲ್ಲ ಅರ್ಥ. ಅಂದರೆ ಈ ಸಂಯೋಗವನ್ನು ಅರ್ಥ ಮಾಡಿಕೊಳ್ಳೋ ಬಗೆ ಇದೆಯಲ್ಲ, ಈ ಸಂಯೋಗವನ್ನು ಅರ್ಥ ಮಾಡಿಕೊಂಡಾಗಲೇ ನಮಗೆ ಅಲ್ಲಿರುವಂತಹ ಸ್ವಾರಸ್ಯ ಅರ್ಥ ಆಗ್ತದೆ. ಏನದು ಸ್ವಾರಸ್ಯ? ಆಯುಷ್ಯ. ಆಯುರ್ವೇದವನ್ನು ನಾವು ಓದ್ತಾ ಇದ್ದೇವೆ, ಆಯುರ್ವೇದವನ್ನು ಏನು ಓದೋದಿದ್ದರೆ ನಮ್ಮ ಶರೀರವನ್ನು ನಾನು ಓದಿದ್ದೇನಂತ ಹೇಳ್ಕೊಳ್ಳಿ, ಅದು ನಿಜವಾದ ಆಯುರ್ವೇದ ಓದಿದ್ದೇನೆ ಅನ್ನೋದ್ರ ಅರ್ಥ. ನನ್ನ ಶರೀರವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ಆಯುರ್ವೇದ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅರ್ಥ. ಶರೀರವೇ ಅರ್ಥ ಆಗಿಲ್ಲ ನಮಗೆ, ಆಯುರ್ವೇದ ಅರ್ಥ ಮಾಡ್ಕೊಳ್ತೇವೆ. ಗ್ರಂಥದಲ್ಲಿ ಏನಿದೆ, ಗ್ರಂಥದಲ್ಲಿ ಏನಿರಲಿಕ್ಕೆ ಸಾಧ್ಯ? ಗ್ರಂಥದಲ್ಲಿ ಔಷಧಿಗಳನ್ನು ಹೇಳಿರ್ತಾರೆ, ಹೌದು ಇರಬಹುದು, ಆದರೆ ಅದಕ್ಕೆ ಮೂಲಭೂತವಾಗಿ ಯಾವ ಶರೀರ ಹೇಗಿದೆ ಅಂತ ಅನ್ನೋದನ್ನು ಹೇಳಿದ್ದಾರಲ್ಲ, ಅದು ನಮಗೆ ಅರ್ಥ ಆಗಬೇಕಲ್ವಾ? ಹಾಗೆ ಆಯುಷ್ಯವನ್ನು ಅರ್ಥ ವೇದ ಅಂದರೆ ವಿದ್ಯತೆ ಅನೇನ ಇತಿ ವೇದ, ಶರೀರ ಇಂದ್ರಿಯ ಸತ್ವ ಮತ್ತು ಆತ್ಮಗಳ ಸಂಯೋಗ ಯಾವುದರಿಂದ ತಿಳಿತದೋ ಅದು ನಮಗೆ ಆಯುರ್ವೇದ ಅಂತ ಅರ್ಥ. ನೋಡಿ, ಇಷ್ಟುವರೆಗೂ ನಾವು ಆಯುರ್ವೇದ ಅಂತ ಹೇಳಿದರೆ ಸಸ್ಯರಾಶಿಗಳನ್ನು ಕುಟ್ಟಿ ಚಟ್ನಿ ಮಾಡಿ ತಿನ್ನೋದೊಂದು ಔಷಧೀಯ ಗುಣ ಇರುವಂತಹ ಒಂದು ಗ್ರಂಥ ಅಂತ. ಆದರೆ ಹಾಗಲ್ಲ, ಆಯುರ್ವೇದ ಅಂತಂದರೆ ನನ್ನ ಒಳಗೆ ಇರುವ, ನನ್ನನ್ನು ನಾನು ಅರಿತುಕೊಳ್ಳುವ ಬಗ್ಗೆ ಆಯುರ್ವೇದ. ವೇದ ಅಂತ ಹೇಳಿದರೆ ಜ್ಞಾನ, ಶರೀರ ಇಂದ್ರಿಯ ಮನಸ್ಸು ಆತ್ಮಗಳ ಜ್ಞಾನ ಆಯುರ್ವೇದ. ಶರೀರ ಇಂದ್ರಿಯ ಮನಸ್ಸು ಆತ್ಮಗಳ ಸಂಯೋಗ ಏನಾಗಿದೆ, ಆ ಸಂಯೋಗ ಮತ್ತು ವಿಯೋಗಗಳನ್ನು ಅರ್ಥ ಮಾಡಿಕೊಳ್ಳೋದು ಆಯುರ್ವೇದ. ಅಷ್ಟೇನಾ? ಅಲ್ಲ, ಶರೀರ ಇಂದ್ರಿಯ ಮತ್ತು ಮನಸ್ಸು ಮತ್ತು ಆತ್ಮಗಳ ಸಂಯೋಗಗಳು ಮತ್ತು ಅವುಗಳ ಬಗ್ಗೆ ಯಾವ ಗ್ರಂಥವನ್ನು ಬಳಸಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವೋ ಅದು ಆಯುರ್ವೇದ ಅಂತ ಕರೆಸಿಕೊಳ್ಳುತ್ತದೆ. ಹಾಗಾಗಿ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳೋದು ಅಂತಂದರೆ ಆಯುರ್ವೇದವನ್ನು ಅರ್ಥ ಮಾಡಿಕೊಳ್ಳೋದು. ಹೀಗೆ ನಾವು ಆಯುರ್ವೇದವನ್ನು ಅರ್ಥ ಮಾಡಿಕೊಳ್ತಾ ನಾವು ಮುಂದಿನ ವಿಚಾರಗಳನ್ನು ತಿಳಿದುಕೊಳ್ಬೇಕು. ಈ ಆಯುರ್ವೇದದಲ್ಲಿಯೂ ಕೂಡ ಬಹಳ ವಿಸ್ತಾರವಾದ ಗ್ರಂಥಗಳಿವೆ, ವಿಸ್ತಾರವಾದ ವಿಭಾಗಗಳಿದ್ದಾವೆ. ಅದೆಲ್ಲ ಮತ್ತೆ ಏನದು ನೋಡಿ, ಎಲ್ಲ ನೀವು ಗ್ರಂಥದ ಮೂಲಭೂತವಾದ ವಿಷಯವನ್ನು ನೋಡಿ. ನೀವು ಶಾರೀರ ಸ್ಥಾನ, ಅನಾಟಮಿಯ ಬಗ್ಗೆ ಮಾತಾಡ್ತಾರೆ. ನೋಡಿ, ಅನಾಟಮಿಯ ಬಗ್ಗೆ ನಾನು ಹೊರಗಿನಿಂದ ತಿಳ್ಕೊಳ್ಬೇಕಾ? ಹಾಗಾದರೆ ಕಣ್ಣು ಮುಚ್ಚಿದ್ರೆ ನನಗೆ ಕಾಣಿಸ್ತಾ ಇಲ್ವಲ್ಲ, ಕಣ್ಣು ಮುಚ್ಚಿದ್ರೆ ಕಾಣಿಸ್ತಿಲ್ಲ, ಅದಕ್ಕೋಸ್ಕರನೇ ಆಯುರ್ವೇದ ಗ್ರಂಥ ಕೊಟ್ಟರು. ಏನು, ನೀವು ಅಲ್ಲಿರೋದನ್ನು ನೋಡಿ ತಿಳ್ಕೊಳ್ಳಿ, ಅದನ್ನು ತಿಳ್ಕೊಳ್ಳೋದು ಮಾತ್ರ ಅಷ್ಟೇ, ಅದು ನಿಮಗೆ ಅದೇ ಪರಮ ಸತ್ಯ ಅಂತಲೇ ಏನು ಇಲ್ಲ. ಆಯುರ್ವೇದದಲ್ಲಿ ಇಷ್ಟು ಮಾತ್ರ ಇದೆ, ಇದಕ್ಕೆ ಮುಂದಿನದ್ದು ಎಲ್ಲವೂ ಕೂಡ ಸುಳ್ಳು ಹಾಗೆ ಹೇಳಿಲ್ಲ ಆಯುರ್ವೇದ. ಇಷ್ಟು ಮೂಲಭೂತವಾಗಿ ತಿಳಿದುಕೊಳ್ಳಿ, ಇದಕ್ಕೆ ಮುಂದಿನದು ಅದು ನಾನು ಹೇಳ್ಕೊಡೋದಲ್ಲ, ಅದು ನಿಮಗೆ ಅನುಭವಕ್ಕೆ ಬರಬೇಕು ಅಂತ ಹೇಳ್ತದೆ ಆಯುರ್ವೇದ. ಯಾಕೆಂದರೆ ಸುಶ್ರುತಾಚಾರ್ಯರು ಧನ್ವಂತರಿಯಿಂದ ಪಾಠ ಕೇಳ್ತಾ ಒಂದು ಶ್ಲೋಕವನ್ನು ಕೇಳ್ತಾರೆ ಅವರು, ಎಷ್ಟು ಚೆನ್ನಾಗಿದೆ ಅಂದರೆ, ಅದು
ಏಕಂ ಶಾಸ್ತ್ರ ಮಧೀಯಾನಃ ನವಿದ್ಯಾತ್ ಶಾಸ್ತ್ರಂ ನಿಶ್ಚಯಂ. ಒಂದೇ ಗ್ರಂಥವನ್ನು ಓದಿ ನಾನು ಆಯುರ್ವೇದ ತಿಳ್ಕೊಂಡೆ ಅಂದರೆ ಉಪಯೋಗ ಇಲ್ಲಂತೆ, ಆಯುರ್ವೇದವೇ ಉಪಯೋಗ ಇಲ್ಲಂತೆ. ಅಂದರೆ ಬಹುಶ್ರುತವಾದ ಶಾಸ್ತ್ರವನ್ನು ಒಂದು ಚಿಕಿತ್ಸಕರಿಂದ ಹೇಳಿರಬೇಕು, ಮತ್ತೊಂದು ಬೇರೆ ಬೇರೆ ಶಾಸ್ತ್ರಗಳನ್ನು ಓದಿಯೂ ಕೂಡ ನಾವಿಲ್ಲಿಗೆ ಬಂದಿರಬೇಕು. ಇದೆಲ್ಲ ಸೇರಿದಾಗ ಅದು ಆಯುರ್ವೇದ, ಪರಿಪೂರ್ಣವಾದ ಆಯುರ್ವೇದ. ಯಾಕೆಂದರೆ ನಾವು ನೆಲ್ಲಿಕಾಯಿನ ತಗೊಳ್ಬೇಕು, ನೆಲ್ಲಿಕಾಯಿ ತಗೊಳ್ಬೇಕಾದ್ರೆ ಯಾವುದೋ ಗ್ರಂಥದಲ್ಲಿ ಅದಕ್ಕೆ ನಿಷೇಧ ಇದೆ, ಈ ಸಂದರ್ಭದಲ್ಲಿ ನೆಲ್ಲಿಕಾಯಿ ಕಿತ್ತಬಾರದು ಅಂತ ಅನ್ನೋದಕ್ಕೆ ನಿಷೇಧ ಇದೆ. ಆ ಸಂದರ್ಭದಲ್ಲಿ ಕಿತ್ತಬಹುದೋ ಕಿತ್ತಬಾರ್ದು ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ಅದು ನಾವು ಆ ಗ್ರಂಥದಲ್ಲಿ ಸ್ಮೃತಿಯಲ್ಲೇ ಓದಬೇಕು. ನಾವು ಅದನ್ನು ಅಲ್ಲಿಗೆ ಆಯುರ್ವೇದ, ಬೇರೆ ಸ್ಮೃತಿ ಶ್ರುತಿ ಪುರಾಣಗಳು ಇವೆಲ್ಲವನ್ನು ಓದಿದ ಮೇಲೆ ಸಮಗ್ರವಾದ ಜ್ಞಾನದ ಗುಂಪೇನಿದೆ, ಆಯುರ್ವೇದ ನಮಗೆ ಮೂಲಭೂತವಾಗಿ ಎಷ್ಟು ಬೇಸಿಕ್ಸ್ ಬೇಕು ಆ ಬೇಸಿಕ್ಸನ್ನು ಮಾತ್ರ ಹೇಳುತ್ತದೆ, ಫಂಡಮೆಂಟಲ್ಸ್. ಅದು ಅದಕ್ಕೆ ಮೀರಿದ ಆಯುರ್ವೇದ ಹೊರಗಿನಿಂದ ಅಲ್ಲ, ಅದು ಒಳಗಿನಿಂದಲೇ ಉತ್ಪತ್ತಿಯಾಗಬೇಕು. ಅದಕ್ಕೆ ಒಂದು ಸುಂದರವಾದ ಶಬ್ದ ಬಳಸ್ತಾರೆ, ಯುಕ್ತಿ ಪ್ರಮಾಣ ಅಂತ. ಯುಕ್ತಿ ಪ್ರಮಾಣ ಅಂದ್ರೇನು? ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಅಲ್ಲಿಂದ ನಾವು ತಿಳಿದುಕೊಳ್ಳುವಂಥದ್ದು. ಹೀಗೆ ಆಯುರ್ವೇದದಲ್ಲಿ ನಮ್ಮನ್ನು ನಾವು ಅರಿತುಕೊಂಡಾಗ ಮಾತ್ರ ಆಯುರ್ವೇದದ ಪರಮ ಸತ್ಯ ಅರ್ಥ ಆಗೋದು ಅಂತನ್ನೋದನ್ನು ಆಯುರ್ವೇದ ಶಾಸ್ತ್ರವೇ ಹೇಳ್ತಾ ಇದೆ. ಈ ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ಕೂಡ ನೋಡೋಣ. ನಮಸ್ಕಾರ. ಭಯದಲ್ಲಿ ಬದುಕೋರಿಗೆ ಹಾಗೂ ಇನ್ಸೆಕ್ಯೂರಿಟೀಸ್ ಇರೋರಿಗೆ ಹೆಚ್ಚಾಗಿ ಸಕಾರಾತ್ಮಕವಾದಂತಹ ಆಲೋಚನೆಗಳಿಂದ ನಕಾರಾತ್ಮಕವಾದಂತಹ ಆಲೋಚನೆ ಅಥವಾ ಋಣಾತ್ಮಕವಾದಂತಹ ಆಲೋಚನೆಗಳೇ ಹೆಚ್ಚಾಗಿ ಬರುತ್ತೆ. ಈ ವಿಧಾನವಾದಂತಹ ನೆಗೆಟಿವ್ ಇಂಪ್ಯಾಕ್ಟ್ಫುಲ್ ಆಗಿರುವಂತಹ ಥಾಟ್ ಪ್ರಾಸೆಸ್ನಿಂದ ಹೊರಗೆ ಬರೋದು ಹೇಗೆ, ಇದಕ್ಕೆ ಯಾವೆಲ್ಲ ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡಬೇಕು, ಯಾಕಂದರೆ ಪ್ರಾಕ್ಟೀಸಿಂದ ಮಾತ್ರ ಈ ರೀತಿಯಾದಂತಹ ಒಂದು ಥಾಟ್ ಪ್ರಾಸೆಸ್ಸಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಈ ಎಲ್ಲ ಮಾಹಿತಿಯನ್ನು ಈಗ ಡಾಕ್ಟರ್ ಸೌಜನ್ಯ ವಶಿಷ್ಠರವರು ತಿಳಿಸ್ಕೊಡಲಿದ್ದಾರೆ ಪಾಸಿಟಿವ್ ಥಾಟ್ಸ್ ಹಾಗೂ ಹೀಲಿಂಗ್ ವಿಭಾಗದಲ್ಲಿ. ನಮಸ್ಕಾರ. ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಹೇಗೆ ಈ ನಕಾರಾತ್ಮಕ ಆಲೋಚನೆಗಳನ್ನು ತಡೆಗಟ್ಟೋದು, ಹೇಗೆ ಪಾಸಿಟಿವ್ ಥಾಟ್ಸ್ ಮೂಲಕ ನಮ್ಮ ಜೀವನವನ್ನು ನಡೆಸಬೇಕು ಅಂತ ಪವರ್ ಆಫ್ ಥಾಟ್ಸ್ ಬಗ್ಗೆ ಮಾತಾಡಿದ್ವಿ. ಇವತ್ತು ಹೇಗೆ ಮಾತಾಡ್ತಾ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ, ಹೇಗೆ ಈ ಕೆಟ್ಟ ಆಲೋಚನೆಗಳು ಆತಂಕ ಇದರಿಂದ ಎಲ್ಲದರಿಂದ ದೂರ ಇರೋದ್ರ ಬಗ್ಗೆ. ನೋಡಿ, ಮನುಷ್ಯನಿಗೆ ಆತಂಕ ಅನ್ನೋದು ಸಹಜ ಗುಣ. ಆದರೆ ಅತಿ ಹೆಚ್ಚು ಪ್ರತಿಯೊಂದು ಇನ್ಸ್ಟೆನ್ಸಲ್ಲೂ ನಾವು ಆ್ಯಂಕ್ಷಿಯಸ್ ಆಗ್ತಾ ಹೋದರೆ ಯಾವುದಾದ್ರೂ ಒಂದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಗೆ ಒಳಗಾಗ್ತೀವಿ. ಕೆಲವು ಸತಿ ಆ್ಯಂಗ್ಸೈಟಿಯಿಂದ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ, ಕೆಲವು ಸತಿ ಉಸಿರಾಟದಲ್ಲಿ ತೊಂದರೆ ಆಗುತ್ತೆ, ಏನೋ ಎದೆ ಭಾರ ಅಂತ ಅನ್ಸುತ್ತೆ, ಕೆಲವು ಸತಿ ಕೈಕಾಲೆಲ್ಲ ತಣ್ಣಕ್ಕಾಗತ್ತೆ, ಕೆಲವೊಮ್ಮೆ ಮಧ್ಯರಾತ್ರಿ ನಿದ್ದೆಯಿಂದ ಎಚ್ಚರಗೊಂಡು ಹೆದರ್ಕೊಂಡಿರೋ ಸಂಗತಿಗಳು ಇದೆ. ಹೌದು, ಇದೆಲ್ಲವೂ ಆತಂಕದಿಂದ ಆಗುತ್ತೆ. ಯಾರಿಗೆ ಆತಂಕ ಇರಲ್ಲ? ಒಂದು ಸಣ್ಣ ಮಗುವಿಗೂ ಕೂಡ ಎಕ್ಸಾಮಿಗೆ ಹೋಗಬೇಕಂದ್ರೆ ಆತಂಕ ಇರುತ್ತೆ, ಅಥವಾ ಕೆಲಸಕ್ಕೆ ಹೋಗಬೇಕಾದ್ರೆ, ಇಂಟರ್ವ್ಯೂ ಹೋಗಬೇಕಾದ್ರೆ ಆತಂಕ ಇರುತ್ತೆ, ಅಥವಾ ಮದುವೆ ಆಗಬೇಕಾದ್ರೆ ಆತಂಕ ಇರುತ್ತೆ, ನಾಳೆ ಮತ್ತೊಂದು ಪ್ರತಿಯೊಂದು ಒಂದು ರಿಲೇಷನ್ಶಿಪ್ಪಿಗಾಗಲಿ ಒಬ್ಬರನ್ನು ಭೇಟಿಯಾಗಬೇಕಾದ್ರೂ ನಮಗೆ ಸೋಷಿಯಲ್ ಆ್ಯಂಗ್ಸೈಟಿ, ಹಲವಾರು ರೀತಿಯ ಆ್ಯಂಗ್ಸೈಟಿಗಳು ಇದ್ದೇ ಇರುತ್ತೆ. ಅದಲ್ಲದೆ ನೋಡಿ, ಎಷ್ಟೋ ಸತಿ ಆಫೀಸಿಗೆ ಲೇಟಾಗಿ ಹೋಗ್ಬಿಡ್ತೀವಿ, ಟ್ರಾಫಿಕ್ಕಲ್ಲಿ ಇರ್ತೀವಿ, ಆಗ ನಮಗೆ ಆತಂಕ ಆಗುತ್ತೆ ಆಫೀಸಿಗೆ ಟೈಮಲ್ಲಿ ರೀಚ್ ಆಗ್ತೀವ ಅಂತ ಹೇಳಿ, ಇಲ್ಲಂತ ಹೇಳಿದ್ರೆ ಬಾಸನ್ನು ಮೀಟ್ ಮಾಡಲಿಕ್ಕೂ ಹೋದಾಗೂ ಕೂಡ ಆತಂಕಗಳಾಗ್ತಾ ಇರುತ್ತೆ. ಹೀಗೆ ಮನುಷ್ಯನ ಜೀವನ ತುಂಬಾ ಸ್ಟ್ರೆಸ್ಸಿಂದ ಒಳಗಾಗ್ತಿದೆ, ಹಾಗಾಗಿ ಮನುಷ್ಯನ ಆಯಸ್ಸು ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆದರೆ ಇದೆಲ್ಲವನ್ನು ಮ್ಯಾನೇಜ್ ಮಾಡಿಕೊಂಡು ಹೇಗಪ್ಪ ಇರೋದು ಅಂತ ಹೇಳಿದ್ರೆ, ನೋಡಿ, ಯಾವುದೇ ಒಂದು ವಿಷಯವಾಗಲಿ, ಜೋ ಡರ ಓ ಮರ ಅಂತ ಹೇಳ್ತಾರೆ, ನಾವು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಹೆದರ್ಕೋತಾ ಹೋದರೆ ನೋಡಿ, ಯಾವಾಗಲೇ ಆಗಲಿ ಅಟ್ ದ ಮೋಸ್ಟ್ ಔಟ್ಕಮನ್ನು ನೋಡಿ. ಈಗ ಎಕ್ಸಾಮ್ ಬರೀಬೇಕು ಅಂತ ಇಟ್ಕೊಳ್ಳೋಣ, ನಾನು ಎಕ್ಸಾಮಲ್ಲಿ ಫೇಲ್ ಆಗಿಬಿಡ್ತೀನ ಅಂತ ಯೋಚನೆ ಮಾಡಿದೆ, ಫೇಲಾದರೆ ಏನಾಯಿತು, ಇನ್ನೊಂದು ಅಟೆಂಪ್ಟಲ್ಲಿ ಪಾಸ್ ಆಗ್ಬೋದು ಅನ್ನೋ ವಿಶ್ವಾಸವನ್ನು ನಿರ್ವಹಿಸ್ಕೋತಾ ಹೋಗಬೇಕು. ಯಾವ ಮನುಷ್ಯನಿಗೆ ಆತ್ಮವಿಶ್ವಾಸ ಅಥವಾ ಆತ್ಮಸ್ಥೈರ್ಯ ಇರುತ್ತೋ, ಸೆಲ್ಫ್ ಎಸ್ಟೀಮ್ ಇರುತ್ತೋ, ಆತನಿಗೆ ಯಾವುದೇ ಥರದ ಮಾನಸಿಕ ಕಾಯಿಲೆಯಿಂದ ಆತ ದೂರ ಇರುತ್ತಾನೆ. ಹಾಗಾಗಿ ಆತ್ಮವಿಶ್ವಾಸ, ಆತ್ಮ ಬಲ ಅನ್ನೋದನ್ನು ಬೆಳೆಸ್ಕೋತಾ ಹೋಗಿ. ಈಗ ಒಂದು ಇಂಟರ್ವ್ಯೂಗೆ ಹೋಗ್ತೀರಾ, ಅಲ್ಲಿ ನಾನು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಏನಪ್ಪ ಅಂತ ಆಲೋಚನೆ ಮಾಡ್ತಿದ್ರೆ, ಈ ಕೆಲಸ ಇಲ್ಲ ಅಂದರೆ ಇನ್ನೂ ಹತ್ತು ಹಲವಾರು ಕೆಲಸಗಳಿದೆ. ನೋಡಿ, ನಿಮ್ಮ ಲೈಫನ್ನು ಒಮ್ಮೆ ಹಿಂದೆ ತಿರುಗಿ ನೋಡಿ, ನೀವು ಏನನ್ನು ಕಳ್ಕೊಂಡಿದ್ದೀರಾ, ಇವತ್ತು ಒಂದು ಒಳ್ಳೆಯ ಜಾಗದಲ್ಲೇ ಇದ್ದೀರಾ ಅಲ್ವಾ? ಹಾಗಾಗಿ ನೀವು ಈ ಆತಂಕದಿಂದ ದೂರ ಬನ್ನಿ. ಯಾವತ್ತೂ ಅಷ್ಟೇ, ಯಾವುದೇ ಒಂದು ವಿಷಯ ಆಗಿರಲಿ, ಈಗ ನೀವು ಪ್ರೀತಿ ಮಾಡ್ತವ್ರವ್ರು ನಾನು ಬಿಟ್ಟು ಹೋಗ್ಬಿಟ್ರೆ ಅಂತ ಯೋಚನೆ ಮಾಡ್ತಿದ್ರೆ, ಬಿಟ್ಟು ಹೋದರೆ ಏನಾಯಿತು, ನಿಮ್ಮನ್ನು ಪ್ರೀತಿ ಮಾಡೋರು ನಿಮ್ಮ ಎಲ್ಲ ತನವನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾರೆ, ಯಾವುದೇ ರೀತಿ ಡಿಮ್ಯಾಂಡ್ ಮಾಡಲಿಕ್ಕೆ ಹೋಗಲ್ಲ.
ಹಾಗಾಗಿ ನೀವು ಈ ಆತಂಕದಿಂದ ಬನ್ನಿ, ಆಚೆ ಬನ್ನಿ. ಜೀವನ ಅನ್ನೋದು ತುಂಬ ವಿಶಾಲವಾಗಿದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ದಿನವೂ ಅಮೂಲ್ಯವಾದದ್ದು. ಆದರೆ ಈ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ, ಅದು ಆ ಟೆಕ್ನಿಕನ್ನು ಕಲ್ತ್ಕೊಳ್ಳಿ. ಯಾಕಂತ ಹೇಳಿದ್ರೆ ಯಾವಾಗ ಆತಂಕ ಬರುತ್ತಪ್ಪ ಜೀವನದಲ್ಲಿ ಅಂತ ಹೇಳಿದ್ರೆ ನಾಳೆ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದಾಗ. ಅದಕ್ಕೆ ನೋಡಿ, ನಾಳೆ ಅನ್ನೋದು ನಾವು ಯಾರೂ ನೋಡಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಎಂತಹದೇ ಹೊರೆ ಆಗಿರಲಿ, ನಾಳೆ ಅನ್ನೋದು ಏನಾಗತ್ತಪ್ಪ ಅನ್ನೋದು ನಮಗೆ ಗೊತ್ತಿಲ್ಲ. ಹಿಂದೆ ಆಗಿದ್ದನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ಮುಂದೆ ಆಗದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಆದರೆ ಈ ಕ್ಷಣ ಇದೆಯಲ್ಲ, ಇದು ನಮ್ಮ ಸಾರಥ್ಯದಲ್ಲಿರುತ್ತೆ. ಅದನ್ನು ಕಂಟ್ರೋಲ್ ಮಾಡ್ತಾ ಹೋಗೋಣ. ಅದನ್ನು ನಾವು ಆ ಕ್ಷಣವನ್ನು ಚೆನ್ನಾಗಿ ಕಳೆಯೋಣ, ಖುಷಿಯಾಗಿರೋಣ, ನಮ್ಮ ಜೊತೆಲಿರೋರನ್ನು ಖುಷಿಯಾಗಿಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು ವೀಕ್ಷಕರೇ. ಇದಾಗಿತ್ತು ಈ ದಿನದ ಆಯುಷ್ ಮಂತ್ರ ಕಾರ್ಯಕ್ರಮದ ಸಂಚಿಕೆ. ಮುಂಬರುವಂತಹ ಸಂಚಿಕೆಗಳಲ್ಲಿ ಮತ್ತಷ್ಟು ಮಾಹಿತಿಯ ಮಹಾಪುರದೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನಮ್ಮ ವಾಹಿನಿಯ ಎಲ್ಲಾ ಕಾರ್ಯಕ್ರಮಗಳನ್ನ ಇದೇ ರೀತಿ ವೀಕ್ಷಿಸ್ತಾ ಇರಿ. ನಮಸ್ತೆ. To watch our latest videos.